ಹಾಯ್ ವೀಕ್ಷಕರೇ ಐ ಪಿ ಎಲ್ ಹಂಗಾಮ ವಿಶೇಷ ಸ್ಪೋರ್ಟ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೇಮ್ ವೀಕ್ಷಕರೇ ನಿನ್ನೆ ಆರ್ ಸಿ ಬಿ ಅಭಿಮಾನಿಗಳ ಪಾಲಿಗೆ ಹಬ್ಬ ಯಾಕಂದ್ರೆ ಆರ್ ಸಿ ಬಿ ಅಭಿಮಾನಿಗಳು ರಾತ್ರಿಯೆಲ್ಲ ಮಲಗಿಲ್ಲ ಒಂದು ಮ್ಯಾಚಲ್ಲಿ ಕೈ ತಪ್ಪಿ ಹೋಗುತ್ತೋ ಅನ್ನುವ ನಿರೀಕ್ಷೆಯಲ್ಲಿದ್ದರು ಬಿಕಾಸ್ ಆರಂಭಕ್ಕೆ ಮಳೆ ಬಂತು ಮಳೆ ಬಂದು ಮ್ಯಾಚ್ ರದ್ದಾಗಿದ್ರು ಕೂಡ ಆರ್ ಸಿ ಬಿಗೆ ಮೈನಸ್ ಆಗ್ತಾಯಿತ್ತು ಅಲ್ಲಿ ವರ್ಣನ ಕೃಪೆ ಬೇಗನೆ ಮಳೆ ನಿಂತು ನಂತರ ಮ್ಯಾಚ್ ಆರಂಭವಾಯಿತು ಇಲ್ಲಿ ಟಾಸ್ ಮಾಡುವುದು ಆದರೂ ಪರವಾಗಿಲ್ಲ ಬಿಕಾಸ್ ಆ ಒಂದು ಮಳೆ ಸಂಪೂರ್ಣ ನಿಂತ ಮೇಲೆ ತಂಡ ಅಲ್ಲಿ ಟಾಸ್ ಮಾಡಲಿಕ್ಕೆ ಬರುತ್ತೆ ಯಾವುದೇ ರೀತಿಯ ಓವರ್ನ ಕಡಿತ ಮಾಡುವುದಿಲ್ಲ ಇಲ್ಲಿ ಆ ಲಕ್ನೋ ರಾಹುಲ್ ಲಕ್ನೋ ಪರವಾಗಿ ಟಾಸ್ ಗೆ ಬಂದರೆ ಆರ್ ಸಿ ಬಿ ಪರವಾಗಿ ಡುಪ್ಲೆಸಿಸ್ ಆಯ್ಕೆ ಬಂದಿರ್ತಾರೆ ಇಲ್ಲಿ ಲಕ್ನೋ ಟಾಸ್ ಅನ್ನ ಗೆದ್ಬಿಟ್ಟು ಆರ್ ಸಿ ಬಿ ಅನ್ನ ಬ್ಯಾಟಿಂಗ್ ಗೆ ಒಡ್ಡುತ್ತೆ ಬಿಕಾಸ್ ಲಕ್ನೋ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಳ್ಳುತ್ತೆ ಇಲ್ಲಿ ನಿರೀಕ್ಷೆಯಂತೆ ನಿನ್ನೆ ಪಿಚ್ ಗೆ ಚೇಜಿಂಗ್ ಕೂಡ ಅನುಕೂಲವಾಗಿತ್ತು ಬಿಕಾಸ್ ಇಡನ್ ಗಾರ್ಡನ್ ಚೇಜಿಂಗ್ ಪಿಚ್ ಆಗಿರೋದ್ರಿಂದ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಂತ ಹೇಳ್ಬಿಟ್ಟು ಅವರು ಚೇಜಿಂಗ್ ಅನ್ನ ತೆಗೆದುಕೊಳ್ತಾರೆ ಆದ್ರೆ ಆರ್ ಸಿ ಬಿ ಆಟಗಾರರು ಲಕ್ನೋ ಒಂದು ಪ್ಲಾನ್ ಅನ್ನ ತಲೆ ಕೆಳಗಾಗಿ ಮಾಡ್ತಾರೆ ಹಾಗಾಗಿ ನಿನ್ನೆ ಆರ್ ಸಿ ಬಿ ಬೃಹತ್ತಾಗಿ ಸಕ್ಸಸ್ ಅನ್ನು ಕಾಣುತ್ತೆ ಹದಿನಾಲ್ಕು ರನ್ಗಳ ಭರ್ಜರಿ ಜಯವನ್ನು ಸಾಧಿಸುತ್ತೆ ಇದಕ್ಕೆ ಟೀಮಿನ ಸಾಂಘಿಕ ಪ್ರದರ್ಶನ ಪಟ್ಟೇದರ್ ಅವರ ಅದ್ಭುತ ಶತಕ ಹಾಗೆಯೇ ನಮ್ಮ ಕಾರ್ತಿಕ್ ಅವರ ಸಿಡಿಲಬ್ಬರದ ಬ್ಯಾಟಿಂಗ್ ಇದು ಈ ತಂಡಕ್ಕೆ ಒಂದು ನೆರವಾಗುತ್ತೆ ಹಾಗಾಗಿನೇ ಆರ್ ಸಿ ಬಿ ನಿನ್ನೆ ಬೃಹತ್ತಾಗಿ ಗೆಲ್ಲತ್ತೆ ಆ ಮೂಲಕ ಕ್ವಾಲಿಫೈಯರ್ ಟೂಗೆ ಪ್ರವೇಶ ಮಾಡುತ್ತೆ ವೀಕ್ಷಕರೇ ಕ್ವಾಲಿಫೈಯರ್ ಟೂ ಅಲ್ಲೂ ಕೂಡ ಆರ್ ಆರ್ನ ಒಂದು ಆರ್ ಸಿ ಬಿ ಒಂದು ಗೆಲ್ಲಬೇಕಾಗುತ್ತೆ ಬಿಕಾಸ್ ನಂತರ ಅದು ಫೈನಲ್ಗೆ ಹೋಗುತ್ತೆ ಹಾಗಿದ್ರೆ ನಿನ್ನೆಯ ರೋಚಕ ಕ್ಷಣಗಳನ್ನು ನೋಡ್ತಾ ಹೋಗೋಣ ಮೊದಲು ಆರ್ ಸಿ ಬಿ ಬ್ಯಾಟಿಂಗ್ ಅನ್ನ ಮಾಡುವ ಪರಿಸ್ಥಿತಿ ಬಂದಾಗ ಬಿಕಾಸ್ ಟಾರ್ ಸೋಲತ್ತೆ ಹಾಗಾಗಿ ಆರ್ ಸಿ ಬಿ ಫೀಲ್ಡಿಂಗ್ ಅನ್ನ ಆಯ್ದುಕೊಳ್ಳಕ್ಕೆ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಲಕ್ನೋ ಫೀಲ್ಡಿಂಗ್ ಅನ್ನ ತೆಗೆದುಕೊಂಡು ಆರ್ ಸಿ ಬಿನ ನ ಕಳಿಸ್ತಾರೆ ಹಾಗಾದ್ರೆ ಆರಂಭಕ್ಕೆ ಬ್ಯಾಟಿಂಗ್ ಬಂದ ನಾಯಕ ಡುಪ್ಲೆಸಿಸ್ ಜೊತೆಗೆ ಕಾರ್ ನಮ್ಮ ಕೊಹ್ಲಿ ಬಂದಿರ್ತಾರೆ ಆದ್ರೆ ಆರಂಭಕ್ಕೆ ಅಂತ ಹೇಳಿದ್ರೆ ಒಂದು 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 ರ ಒಂದಂಕಿ ಮೊತ್ತವನು ದಾಟುವುದಿಲ್ಲ ಗೋಲ್ಡನ್ ಡಕ್ಕಿಗೆ ಹೋಗ್ತಾರೆ ಡುಪ್ಲೆಸಿಸ್ ಆಗ ಆರ್ ಸಿ ಬಿ ಬಳಗದಲ್ಲಿ ಒಂದು ಆತಂಕ ಇರುತ್ತೆ ಓಪನಿಂಗ್ ಪೇರ್ ಬರದೆ ಹೋದ್ರೆ ಅಲ್ಲಿ ನಾವು ಫೇಲ್ ಇರೋದ್ರಿಂದ ನಾವು ಬೃಹತ್ ಮೊತ್ತವನ್ನು ಕಲೆ ಹಾಕ್ಲಿಕ್ಕೆ ಆಗೋದಿಲ್ಲ ಅನ್ನೋ ನಿರೀಕ್ಷೆಯಲ್ಲಿರ್ತಾರೆ ಯಾಕಂತ ಹೇಳಿದ್ರೆ ಮೋಷಿನ್ ಖಾನ್ ನಿನ್ನೆ ಮಟ್ಟಿಗೆ ಆ ಲಕ್ನೋ ತಂಡದ ಪರವಾಗಿ ಅತ್ಯದ್ಭುತ ಬೌಲಿಂಗ್ ಸ್ಪೆಲ್ ಮಾಡಿದ ಏಕೈಕ ಬೌಲರ್ ಅಂದರೆ ಮೋಶಿನ್ ಖಾನ್ ಹಾಗಾಗಿನೇ ಆ ಮೋಹಿನ್ ಖಾನ್ ಅದ್ಭುತವಾಗಿ ಆ ಡಕ್ ಮಾಡುವ ಮುಖಾಂತರ ನಮ್ಮ ಈ ಆರ್ ಸಿ ನಾಯಕ ಡುಪ್ಲೆಸಿಸ್ ಅವರನ್ನ ಪೇಬ್ಲಿಯಿಂದ ಇಡ್ತಾರೆ ನಂತರ ಅಲ್ಲಿಯ ಒಂದು ಪರಿಸ್ಥಿತಿಯನ್ನು ಅನುಗುಣವಾಗಿ ನಾಯಕ್ ಮಾಜಿ ನಾಯಕ ಕೊಹ್ಲಿ ಕೂಡ ಉತ್ತಮವಾಗಿ ಬ್ಯಾಟ್ ಬೀಸ್ತಾರೆ ಇಲ್ಲಿ ರನ್ ಆದರೂ ಪರವಾಗಿಲ್ಲ ಸ್ಲೋ ಗತಿಯಲ್ಲಿ ಆ ಮೂಮೆಂಟಿಗೆ ವಿಕೆಟ್ ಹೋಗಬಾರ್ದು ಅಂತ ವಿಕೆಟ್ ನಿಲ್ಲಿಸ್ತಾರೆ ಆದರೆ ಆ ಒನ್ ಡನ್ ಆಗಿ ಕಣಕ್ಕಿಳಿದ ರಜತ್ ಪಟೇದಾರ್ ಈ ಆಟಗಾರ ಅತ್ಯದ್ಭುತವಾಗಿ ಆಟ ಆಡ್ತಾರೆ ನಿನ್ನೆ ಮಟ್ಟಿಗೆ ಬಂದವಗಿಂದು ಕೂಡ ಬಿಗ್ ಹಿಟ್ ಸ್ಟಾರ್ಟ್ ಮಾಡ್ತಾರೆ ಬೌಲರ್ ಮೇಲೆ ಒಂದು ಅವರ ಪಾರಮ್ಯವನ್ನು ಮೆರಿತಾ ಹೋಗ್ತಾರೆ ಬೌಲರ್ ಅನ್ನ ದಂಡಿಸ್ತಾನೇ ಇರ್ತಾರೆ ಪ್ರತಿಭಾವವರಲ್ಲೂ ಕೂಡ ಹಾಗಾಗಿನೇ ಅವರು ನಿನ್ನೆ ಕೇವಲ ಐವತ್ನಾಲ್ಕುವ ಎಸೆತಗಳಲ್ಲಿ ನೂರ ಹನ್ನೆರಡು ರನ್ ಬಾರಿಸುವ ಮೂಲಕ ಅತ್ಯದ್ಭುತವಾಗಿ ಶತಕ ಸಿಡಿಸಿ ಮಿಂಚಿ ಆರ್ ತಂಡದ ಗೆಲುವಿಗೆ ಪ್ರಮುಖ ಪಾತ್ರರಾಗಿ ಅವರು ಹೊರ ಆಡಿರುವ ಐವತ್ತ್ನಾಲ್ಕು ಇಸ್ತದಲ್ಲಿ ನೂರ ಹನ್ನೆರಡು ರನ್ ಗೆ ಹನ್ನೆರಡು ಭರ್ಜರಿ ಬೌಂಡ್ರಿ ಹಾಗೆಯೇ ಏಳು ಬೃಹತ್ ಸಿಕ್ಸ್ ಗಳನ್ನು ಬಾರಿಸುವ ಮೂಲಕ ಮುಖಾಂತರ ನೂರ ಹನ್ನೆರಡು ರನ್ನ ಬಾರಿಸಿ ಇವರು ನಾಟೌಟ್ ಆಗಿ ಸ್ಕ್ರೀಸ್ ಇರ್ತಾರೆ ಇನ್ನು ಇವರಿಗೆ ಸಾಥ್ ಕೊಡಲಿಕ್ಕೆ ನಾವು ನಾಲ್ಕನೇ ಕ್ರಮಾಂಕದಲ್ಲಿ ಮ್ಯಾಕ್ಸ್ವೆಲ್ ಬರ್ತಾರೆ ಆಸ್ ಯೂಸ್ ಮ್ಯಾಕ್ಸ್ವೆಲ್ ಕೂಡ ಒಂದು ಪಾರ್ಟ್ನರ್ಶಿಪ್ ಕೊಟ್ಟಿದ್ರೆ ಇನ್ನೂ ಕೂಡ ಟೂ ಫಿಫ್ಟಿ ರನ್ ಆಗುವ ಸಾಧ್ಯತೆ ಕೂಡ ನಿನ್ನೆ ಮಟ್ಟಿಗೆ ಇತ್ತು ಬಿಕಾಸ್ ಒಂದು ಆ ಹಂತಕ್ಕೆ ರನ್ ರೇಟ್ ಜಾಸ್ತಿ ಇತ್ತು ಇಲ್ಲ ಯಾಕಂದರೆ ರಿಕ್ವೈರ್ಡ್ ರನ್ ರೇಟ್ ಟೆನ್ ಆಗ್ತಾನೆ ಹೋಗ್ತಾ ಇತ್ತು ಇನ್ನ ಕೆಳಗೆ ಬಿಲೋ ಯಾವತ್ತೂ ಆಗಲಿಲ್ಲ ನಿನ್ನೆ ಮಟ್ಟಿಗೆ ಆರ್ ಬಿಗೆ ಇಲ್ಲಿ ಮ್ಯಾಕ್ಸ್ವೆಲ್ ಕೂಡ ಫೇಲೂರ್ ಕಾಣ್ತಾರೆ ಕೃನಾಲ್ ಪಾಂಡ್ಯ ಅವರು ಅವ್ರನ್ನ ಬೇಗನೆ ಪೆವಿಲಿನ್ ಕಳಿಸ್ತಾರೆ ಜಸ್ಟ್ ಒಂಬತ್ತು ರನ್ಗೆ ಆ ಮ್ಯಾಕ್ಸ್ವೆಲ್ ಕೂಡ ಔಟಾಗಿ ಹೋಗ್ತಾರೆ ನೆಕ್ಸ್ಟು ಲೋಮ್ರೋರ್ ಬರ್ತಾರೆ ಲೋಮ್ರೋರ್ ಕೂಡ ಅಷ್ಟೇ ಬಿಗ್ ಹಿಟ್ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಆ ಮೂಲಕ ಎರಡು ಬೌಂಡ್ರಿ ಹೊಡೆದು ಕೂಡ ಅವರು ಆಟದ ಒಂದು ಸೂಚನೆಯನ್ನು ತೋರಿಸಿದ್ರು ಕೂಡ ಅವರು ಕೂಡ ಬೋ ರವಿ ಬಿಷ್ಣುಯಿ ಅವರ ಎಸೆತದಲ್ಲಿ ಅವರು ಕೂಡ ಪೆವಿಲಿನ್ ಪೆವಿಲಿಯನ್ಗೆ ಹಾದಿಯನ್ನು ಹಿಡಿತಾರೆ ಬಿಕಾಸ್ ಹದಿನಾಲ್ಕು ರನ್ಗೆ ಅವರು ಆಟ ಕೂಡ ಅಂತೆ ಆಗುತ್ತೆ ನೆಕ್ಸ್ಟ್ ನಾವು ಕಾರ್ತಿಕ್ ಇಲ್ಲಿ ಕಾರ್ತಿಕ್ ಮತ್ತು ಪಟ್ಟೆದಾರ್ ಜೋಡಿ ಅತ್ಯದ್ಭುತವಾಗಿ ಆಟ ಆಡುತ್ತೆ ಕಾರ್ತಿಕ್ ಕೂಡ ಆರಂಭಕ್ಕೆ ಸ್ಲೋಗತಿಯಲ್ಲಿ ಆ ಪಟ್ಟದಾರ್ಗೆ ಒಂದು ಸ್ಕ್ರೇಜನ್ನು ರೊಟೇಟ್ ಮಾಡಿ ಕೊಡ್ತಾ ಇರ್ತಾರೆ ಆದರೆ ನಂತರ ಎಂಡಿಂಗ್ ಮೂಮೆಂಟಲ್ಲಿ ಅದ್ಭುತವಾಗಿ ಆಡ್ತಾರೆ ನಾಲ್ಕು ಐದು ಬೌಂಡ್ರಿ ಹಾಗೆ ಒಂದು ಸಿಕ್ಸರ್ ನೆರವಿನಿಂದ ಎಪ್ಪತ್ತ್ ಮೂರು ಬಾಲಿಗೆ ಮೂವತ್ತೇಳು ರನ್ ಬಾರಿಸಿ ನಾಟ್ಔಟ್ ಆಗಿ ಸ್ಕ್ರೀಜಲ್ಲಿ ಉಳಿತಾರೆ ಇಲ್ಲಿ ನಾವು ಲಕ್ನೋ ಪರವಾಗಿ ಬೌಲರ್ಗಳನ್ನ ನೋಡ್ತಾ ಹೋಗೋದಾದ್ರೆ ವೀಕ್ಷಕರೇ ಯಾವೊಬ್ಬ ಬೌಲರು ನಿನ್ನೆ ಖಾನ್ ಖಾನನ್ನು ಹೊರತುಪಡಿಸಿದರೆ ಯಾವ ಬೌಲರ್ ಕೂಡ ಒಂದು ಉತ್ತಮ ಲಯದಲ್ಲಿ ಬೌಲಿಂಗ್ ಮಾಡಿಲ್ಲ ಬಿಕಾಸ್ ಆರ್ ಸಿ ಬಿ ಎ ಬ್ಯಾಟ್ಸ್ಮನ್ಗಳು ದಂಡಿಸ್ತಾನೆ ಇದ್ರು ನಾವು ದುಷ್ಯಂತ ಚಮೇರ್ ಅವರನ್ನು ನೋಡಿದ್ರೆ ನಾಲ್ಕು ಓವರನ್ನು ಹಾಕಿ ಐವತ್ನಾಲ್ಕು ರನ್ಗಳು ಬಿಟ್ಕೊಟ್ಟಿದ್ದಾರೆ ಬರೋಬ್ಬರಿ ಹದಿಮೂರರ ಸರಾಸರಿ ಎಕಾನಮಿ ಹದಿಮೂರು ಅಂತೇಳಿದ್ರೆ ಬೃಹತ್ ಲಾಸ್ ನಿನ್ನೆ ಅವರ ಬೌಲಿಂಗು ನೆಕ್ಸ್ಟನ್ನು ಕೃಣಾಲ್ ಪಾಂಡೆ ನೋಡಿದ್ರಷ್ಟೇ ನಾಲ್ಕು ಓವರಿಗೆ ಮೂವತ್ತೊಂಬತ್ತು ರನ್ ಒಂದು ವಿಕೆಟ್ ತೆಗೆದ್ರು ಅನ್ನೋದು ಬಿಟ್ಟರೆ ಇವರು ಕೂಡ ದುಬಾರಿ ಹಾಗೆಯೇ ಅವಿಷ್ ಖಾನ್ ಕೂಡ ನಲವತ್ನಾಲ್ಕು ರನ್ ನಾಲ್ಕು ಓವರ್ಗೆ ಹಾಗೆಯೇ ರಬಿ ಬಿಷ್ಣೋನಿ ಅತ್ಯಂತ ದುಬಾರಿ ಒಂದೇ ಓವರ್ಗೆ ಇಪ್ಪತ್ತು ಚಿಲ್ಡರ್ ರನ್ ಅನ್ನು ಕೊಟ್ಟಿದ್ದು ಕೂಡ ಇದೆ ಬಿಕಾಸ್ ಅಲ್ಲಿ ಪಟ್ಟದ ಅತ್ಯುತ್ತಮವಾಗಿ ಮೂರು ಸಿಕ್ಸರ್ ಮತ್ತು ಬೌಂಡರಿಗಳನ್ನು ಬಾರಿಸುವ ಮೂಲಕ ಆ ಓವರಲ್ಲಿ ಬಿಗ್ ಸ್ಕೋರನ್ನು ಕಲೆ ಹಾಕ್ತಾರೆ ಇವರು ಕೂಡ ಒಂದು ವಿಕೆಟ್ ಕಲೆ ಹಾಕಿದ್ರು ಹೊರತುಪಡಿಸಿದರೆ ಬೇರೆ ಯಾವುದೇ ಕೊಡುಗೆ ಇಲ್ಲ ಇಲ್ಲಿ ನಿನ್ನ ಎಂ ಖಾನನ್ನು ಹೊರತುಪಡಿಸಿದ್ರೆ ಲಕ್ನೋವ ಎಲ್ಲ ಬೌಲರ್ಗಳು ಫ್ಲಾಪು ಇಲ್ಲಿ ನಾವು ಫ್ಲಾಫ್ ಅನ್ನೋದಕ್ಕಿಂತ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ಅತ್ಯದ್ಭುತವಾಗಿ ಅವರ ಬ್ಯಾಟಿಂಗ್ ಸ್ಕಿಲ್ಲನ್ನು ತೋರಿಸಿದ್ರು ಅಂತ ಹೇಳ್ಬೋದು ನಾವು ಇಂಡಿಯನ್ ಮೂಲದವರೇ ಆಗಿರ್ತಕ್ಕಂಥ ಯಂಗ್ ಪ್ಲೇಯರ್ಗಳಿಗೆ ಗಳಿಗೆ ನಾವು ಅವಕಾಶಗಳನ್ನು ಕೊಡಬೇಕು ಅವಕಾಶಗಳನ್ನು ಕೊಡಬೇಕು ಕ್ರೂಸಿಯಲ್ ಮೂಮೆಂಟ್ ಅಲ್ಲಿ ಆಡ್ತಾರೆ ಜೊತೆಗೆ ಇಂಡಿಯನ್ ಟೀಮ್ಗೆ ಸ್ಟ್ರೆಂತ್ ಆಗುತ್ತೆ ಅಂತ ನಾವು ಹೇಳ್ತಾನೆ ಇದ್ದೀವಿ ಆ ಮೂಲಕ ಆರ್ ಸಿ ಬಿಯಲ್ಲಿ ಕೂಡ ಓರ್ವ ಒಬ್ಬ ಯಂಗ್ ಪ್ಲೇಯರ್ ಆ ರಜತ್ ಪಟ್ಟೆದಾರ್ ಕೂಡ ನಿನ್ನೆ ಮಟ್ಟಿಗೆ ವೀಕ್ಷಕರೇ ಅತ್ಯದ್ಭುತ ಇನ್ನಿಂಗ್ಸ್ ಅನ್ನು ಆಡ್ತಾರೆ ಆ ಮೂಲಕ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಬಿಗ್ ಸ್ಕೋರ್ ಆಗುವ ಮೂಲಕ ಎಸ್ ನಾವು ಇವತ್ತಿನ ಮ್ಯಾಚ್ ಗೆಲ್ತೇವೆ ಅನ್ನೋ ಒಂದು ನಿರೀಕ್ಷೆಯನ್ನು ಹಾಕಿದ್ದು ಡಿ ಕೆ ಮತ್ತೆ ಪಟ್ಟೆದಾರ್ ಹೀಗಾಗಿನೇ ನಿನ್ನೆ ಆ ಪುಚೋಜ್ಜಲ ಶತಕವನ್ನು ಸಿಡಿಸುವ ಮೂಲಕ ಸಂಭ್ರಮಿಸ್ತಾರೆ ಆಟಗಾರರೆಲ್ಲರೂ ಕೂಡ ಅವರಿಗೆ ಬೃಹತ್ ವೆಲ್ಕಮ್ ಅನ್ನು ಮಾಡ್ತಾರೆ ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದರೆ ಲಕ್ನೌ ಸ್ಕ್ರೀಜ್ಗೆ ಇಳಿಯತ್ತೆ ವೀಕ್ಷಕರೇ ಹಾಗಾದರೆ ಈ ರನ್ನನ್ನು ಚೇಂಜ್ ಚೇಜ್ ಮಾಡುವ ನಿಟ್ಟಿನಲ್ಲೂ ಕೂಡ ಲಕ್ನೋ ತಂಡದ ಕೂಡ ಅತ್ಯದ್ಭುತ ಆಟಗಾರನ ಒಳಗೊಂಡ ತಂಡ ಆಗಿತ್ತು ನಿನ್ನೆ ಕೊಂಚ ಮಟ್ಟಿಗೆ ಅವರು ಬ್ಯಾಟ್ಸ್ಮನ್ಗಳು ಎಡವಿದ್ರಿಂದನೇ ಸೋಲು ಕಾಣಬೇಕಾಯ್ತು ಆದ್ರೆ ನಿನ್ನೆ ಆರ್ ಸಿ ಬಿ ಕೂಡ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿದ್ರು ಒಂದು ಹಂತಕ್ಕೆ ಆರ್ ಸಿ ಗೆ ಭಯ ಹುಡ್ಸಿದ್ದು ನಾಯಕ ಕೆ ಎಲ್ ರಾಹುಲ್ ಹಾಗೆನೆ ಹೂಡಾ ಜೋಡಿ ವೀಕ್ಷಕರೇ ನಾವು ನಿನ್ನೆ ಮ್ಯಾಚನ್ನು ನೋಡ್ತಾ ಇರಬೇಕಾದ್ರೆ ಒಂದು ಹಂತಕ್ಕೆ ನಾವು ಲಕ್ನೌ ಸೂಪರ್ ಜೆಂಟ್ ಜಯ ಗಳಿಸ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಬಂತು ಯಾಕಂದ್ರೆ ಆರಂಭದ ವಿಕೆಟನ್ನು ಕಳೆದುಕೊಂಡು ಬಹು ಬೇಗನೆ ಸಿರಾಜ್ ಅವರ ಬೌಲಿಂಗ್ ಅಲ್ಲಿ ಓಪನರ್ ಆಗಿ ಕಣಕ್ಕಿಳಿದ ಡಿಕಾಕ್ ಬೇಗ ಅಂತ ಹೇಳಿದ್ರೆ ಆರು ರನ್ಗೆ ಪೆವ್ಲಿನ್ ಸೇರ್ಕೊಂತಾರೆ ಐದು ಎಸೆದುಗಳ ಕೇವಲ ಆರು ಒಂದು ಸಿಕ್ಸರನ್ನು ಅನ್ನು ಸಿಡಿಸಿದ್ ಬಿಟ್ಟರೆ ಅವರು ಯಾವುದೇ ರೀತಿಯ ಬ್ಯಾಟಿಂಗ್ ಅಲ್ಲಿ ಜಲಕ್ ತೋರ್ತಿಲ್ಲ ಆದರೆ ಓಪನಿಂಗ್ ಇನ್ನೋರ್ವ ಪೇರ್ ಕರ್ನಾಟಕ ಮೂಲದ ಕೆ ಎಲ್ ರಾಹುಲ್ ಅತ್ಯದ್ಭುತವಾದ ಫಾರ್ಮಲ್ಲಿದ್ದು ನಿನ್ನೆ ಐವತ್ತೆಂಟು ಎಸೆದಲ್ಲಿ ಎಪ್ಪತ್ತೊಂಬತ್ತು ರನ್ ಅಂದರೆ ಐದು ಭರ್ಜರಿ ಸಿಕ್ಸರ್ ಹಾಗೆ ಮೂರು ಬೌಂಡ್ರಿಯನ್ನು ನೋಟ್ ಸಿಡಿಸ್ತಿದ್ರು ನೆಕ್ಸ್ಟ್ ಇವರಿಗೆ ಆ ಮನನಹೋರ ಕೂಡ ಯಾವುದೇ ರೀತಿಯ ಸಾತ್ ನೀಡಲ್ಲ ಹತ್ತೊಂಬತ್ತು ರನ್ಗೆ ಪೆವಿಲಿನ್ ಸೇರ್ಕೊಂತಾರೆ ನಂತರ ಬಂದ ಆಟಗಾರ ಅಂತ ಹೇಳಿದ್ರೆ ಇಲ್ಲಿ ಮ್ಯಾಜಿಕ್ ಅನ್ನು ಕ್ರಿಯೇಟ್ ಮಾಡ್ತಾರೆ ಒಂದು ಹಂತಕ್ಕೆ ಲಕ್ನೋ ಕಡೆಗೆ ಆ ಗೆಲುವಿನ ಓಟ ಮುಂದುವರಿತಾ ಇರುತ್ತೆ ಅನ್ಸತ್ತೆ ಅಂದ್ರೆ ಆ ವಿಜಯಲಕ್ಷ್ಮಿ ಲಕ್ನೋ ಟೀಮ್ ನಡೆಗೆ ಬರ್ತಿದ್ದಾಳೆ ಅನ್ನುವ ಹಂತವನ್ನು ಕ್ರಿಯೇಟ್ ಮಾಡಿದ್ದು ನಿನ್ನೆ ಆ ರಾಹುಲ್ ಮತ್ತೆ ಆ ಹೂಡಾ ಕೂಡ ಈ ಸೀಸನ್ನಲ್ಲಿ ಅತ್ಯದ್ಭುತ ಫಾರ್ಮ್ ಅಲ್ಲಿದ್ದಾರೆ ವೀಕ್ಷಕರೇ ಇಲ್ಲಿ ಅತ್ಯದ್ಭುತ ಫಾರ್ಮ್ ನಿನ್ನೆ ಕೂಡ ಮುಂದುವರಿಸಿದ್ರು ಈ ಇಬ್ಬರು ಆಟಗಾರರು ಬಹುಶಃ ಹದಿನೈದು ಹದಿನಾರು ಹದಿನೇಳನೇ ಓವರ್ ಹಂತಕ್ಕಾಗ್ಲೇನೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಅನಿಸಿತ್ತು ಓಹ್ ಈ ಬಾರಿ ಕಪ್ಪಿನ ಕನಸು ಇಲ್ಲಿಗೆ ಮುಗ್ಗಿತು ಯಾಕಂದ್ರೆ ಆರ್ ಸಿ ಬಿ ಇವತ್ತು ಸೋಲ್ತಾ ಇದೆ ಅನ್ನುವ ನಿಟ್ಟಿನಲ್ಲಿ ಒಂದು ಹಂತಕ್ಕೆ ನಿಟ್ಟು ಸೀರೆನ ಬಿಟ್ಬಿಟ್ರು ಬಿಕಾಸ್ ಇವರಿಬ್ಬರ ಜೋಡಿ ಅತ್ಯದ್ಭುತವಾಗಿತ್ತು ನಾವು ನಿನ್ನೆ ಪಠ್ಯದಾರ ಹಾಗೆಯೇ ಡಿ ಕೆನ ಎಷ್ಟು ಪ್ರಶಂಸೆ ಮಾಡ್ತೇವೋ ಅಷ್ಟೇ ನಾವು ನಾವು ಕೆ ಎಲ್ ರಾಹುಲ್ ಹಾಗೆ ದೀಪಕ್ ಕೂಡ ಅವರ ಆಟವನ್ನು ಕೂಡ ನೋಡಬೇಕಾಗತ್ತೆ ಪ್ರಸರ್ ಮೂಮೆಂಟಲ್ಲಿ ಅತಿ ಅದ್ಭುತವಾಗಿ ಆಡಿದ್ರು ಇವರ ವಿಕೆಟ್ ಇವರ ಜೋಡಿಗಳನ್ನು ನಾವು ಬದಲಿಸಿದ್ದು ಅಂತ ಹೇಳಿದ್ರೆ ಹೆಜಲ್ವುಡ್ ನಿನ್ನೆ ಮಟ್ಟಿಗೆ ಹೆಜಲ್ವುಡ್ ಮಾಡಿದ ಕಾರ್ಯ ಆ ಸಿ ಬಿ ಗೆವಿನ್ ಬಿಕಾಸ್ ಈ ಜೋಡಿ ಏನಾದರೂ ಬದಲಾಗದೆ ಹೋಗಿದ್ರೆ ಈ ಜೋಡಿ ಇನ್ನ ಸ್ಕ್ರೀಜಲ್ಲಿ ಇದ್ದಿದ್ರೆ ಆರಾಮಾಗಿ ಅವರು ಆ ಬೀಟನ್ನು ಮಾಡ್ತಿದ್ರು ಆ ಸ್ಕೋರ್ನ ಕೇವಲ ಹದಿನಾಲ್ಕರ ನಂತರದಿಂದ ಸೋಲು ಹಾಗಾಗಿನೇ ಒಂದೆರಡು ಬಾಲ್ ಇರ್ತದೆ ಉಳಿಸಿ ಹೊಡಿತಾ ಇದ್ರು ಅಂತ ಆಟಗಾರ ಅವರನ್ನ ಒಂದು ಕಡೆಗೆ ಕೆ ಎಲ್ ರಾಹುಲ್ ಅವರ ವಿಕೆಟ್ ಅನ್ನ ಹೆಜಲ್ವುಡ್ ಅವರು ತೆಗೆದುಕೊಂಡು ಮತ್ತೊಂದು ಕಡೆಗೆ ನಾವು ದೀಪಕ್ ಕೂಡ ಹೊಸರಂಗ ನಿನ್ನೆ ಗಿಫ್ಟನ್ನ ನೀಡ್ತಾರೆ ಗೆಲುವಿಗೆ ಈ ಸ್ಕ್ರೀಜ್ ಅಲ್ಲಿ ಸೆಟ್ಲ್ ಆಗಿರುವ ಆಟಗಾರರನ್ನು ವಿಕೆಟ್ ಪಡೆಯೋದು ಅಷ್ಟು ಸುಲಭ ಅಲ್ಲ ಹಾಗಾಗಿ ಆ ಕಾರ್ಯವನ್ನು ನಿರ್ವಹಿಸ್ತಾರೆ ನಂತರ ಬಂದ ಸ್ಟೋನಿಸ್ ಮತ್ತೆ ಲಿವಿಸ್ ಇವರು ಆಟ ಒಂದು ವೇಳೆ ಮಾಮೂಲಿಯಾಗಿ ಇವರು ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಆಡಿದ್ರೆ ನಿನ್ನೆ ಸ್ಕೋರ್ ಕೂಡ ದೊಡ್ಡದಲ್ಲ ಆರಾಮಾಗಿ ಬೀಟ್ ಮಾಡ್ತಾ ಇದ್ರು ಬಟ್ ಇಲ್ಲಿ ಅವರಿಗೆ ಯಾವುದೇ ರೀತಿಯ ಬ್ಯಾಟ್ ಬಿಚ್ಚಲಿಕ್ಕೆ ಕೊಡಲಿಲ್ಲ ಹರ್ಷಲ್ ಪಟೇಲ್ ಸ್ಟೋನಿಸ್ ಅವರನ್ನು ವಿಕೆಟ್ ತೆಗೆದುಕೊಂಡ್ರೆ ನಂತರ ಕೃನಾಲ್ ಪಾಂಡೆ ಅವರ ವಿಕೆಟ್ ಅನ್ನು ಹೆಜಲ್ವುಡ್ ಡಕ್ಕಿಗೆ ಕಳಿಸ್ತಾರೆ ಹಾಗಾಗಿ ಇಲ್ಲಿ ಲೇವಿಸ್ ಕೂಡ ನಾಟ್ ಔಟ್ ಆದರೂ ಯಾವುದೇ ರೀತಿಯ ಪ್ರಯೋಜನ ಇರಲಿಲ್ಲ ನಾವು ಬೌಲಿಂಗ್ ವಿಭಾಗ ನೋಡೋದಾದ್ರೆ ಸಿರಾಜ್ ನಾಲ್ಕು ಓವರ್ ಹಾಕಿ ಮತ್ತದೇ ದುಬಾರಿ ಆದರೂ ಕೂಡ ದುಬಾರಿ ಆದರೂ ಬಿಕಾಸ್ ಯಾಕಂದರೆ ರಾಹುಲ್ ಮತ್ತು ಹುಡಾ ಜೋಡಿ ಇವರನ್ನು ದಂಡಿಸ್ತಾ ಇದ್ರು ನಲವತ್ತೊಂದು ರನ್ ಆಯ್ತು ಇವರು ನಾಲ್ಕು ಓವರ್ಗೆ ಹೆಜಲ್ವುಡ್ ಕೂಡ ನಲವತ್ತ್ ಮೂರು ರನ್ ಅನ್ನು ಕೊಡ್ತಾರೆ ನಾಲ್ಕು ಓವರ್ಗೆ ಇವ್ರದ್ದು ಕೂಡ ರನ್ ರೇಟ್ ಬಿಟ್ಕೊಡ್ತಾನೆ ಇದ್ರು ಬಿಕಾಸ್ ಪ್ರಮುಖ ಮೂರು ವಿಕೆಟ್ಗಳನ್ನು ಆ ಹಂತದಲ್ಲಿ ಕಬಳಿಸಿದ್ದು ಮ್ಯಾಚ್ ವಿನ್ನಿಂಗ್ ಬೌಲಿಂಗ್ ಅಂತಲೇ ಹೇಳ್ಬೋದು ಜೊತೆಗೆ ಅಹಮದ್ ಕೂಡ ಒಳ್ಳೆ ನಾಲ್ಕು ಓವರಿಗೆ ಮೂವತ್ತೈದು ಮೂವತ್ತೈದು ರನ್ ಬಿಟ್ಕೊಡ್ತಾರೆ ಇಲ್ಲಿ ಹಸಲ್ ಪಟೇಲ್ ಬಹುಶಃ ಒಂದು ಸಿಕ್ಸ್ ಪಾಯಿಂಟ್ ಟು ಎಕಾನಮಿಲಿ ಬೌಲಿಂಗ್ ಮಾಡಿದ್ದು ಯಾಕಂದರೆ ಕೇವಲ ನಾಲ್ಕು ಓವರಿಗೆ ಇಪ್ಪತ್ತೈದು ರನ್ನನ್ನು ಕೊಡ್ತಾರೆ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ವೀಕ್ಷಕರೇ ನಿನ್ನೆಯ ಮ್ಯಾಚು ರೋಚಕತೆ ಇತ್ತು ನಾವು ಮೊದಲಿಗೆ ನೋಡಿದಾಗ ಲಕ್ನೋ ತಂಡದಲ್ಲಿ ಆರ್ ಸಿ ಬಿ ಮಾಡಿದ ಮಿಸ್ಟೇಕ್ ಅನ್ನು ನಿನ್ನೆ ಲಕ್ನೋ ಮಾಡ್ತಾರೆ ಯಾಕಂದ್ರೆ ಆರ್ ಸಿ ಬಿ ಫೀಲ್ಡಿಂಗ್ ನಲ್ಲಿ ಎಲ್ಲ ಕ್ಯಾಚ್ ಗಳನ್ನ ಆಲ್ಮೋಸ್ಟ್ ಕೈ ಚೆಲ್ತಾ ಇದ್ರು ಒಂದು ಮ್ಯಾಚ್ ಒಂದು ಕ್ಯಾಚು ಒಂದು ಮ್ಯಾಚ್ ಗೆ ವಿನ್ನಿಂಗ್ ಅನ್ನು ತಂದು ಕ್ಯಾಚ್ ಕ್ಯಾಚ್ ಯಾಕಂದ್ರೆ ಒಂದು ಕ್ಯಾಚ್ ಕ್ರೂಸಿಯಲ್ ಮೂಮೆಂಟ್ ಅಲ್ಲಿ ಆತನ ವಿಕೆಟ್ ಆರಂಭಕ್ಕೆ ಕ್ಯಾಚ್ ತಗೊಂಡ್ರೆ ಒಂದು ಫಿಫ್ಟಿ ಮಾಡಲ್ಲ ಹಂಡ್ರೆಡ್ ಮಾಡಲ್ಲ ಹಾಗಾಗಿ ನಿನ್ನೆ ಕೂಡ ಪಟ್ಟೇದರ್ ಕ್ಯಾಚ್ ಅನ್ನ ಬಿಡ್ತಾರೆ ಕೊಹ್ಲಿ ಕ್ಯಾಚನ್ನ ಬಿಡ್ತಾರೆ ಜೊತೆಗೆ ದಿನೇಶ್ ಕಾರ್ತಿಕ್ ಅವರ ಕ್ಯಾಚನ್ನ ಬಿಡ್ತಾರೆ ಯಾಕಂದ್ರೆ ಅಲ್ಲಿ ಇದ್ದಿದ್ದು ಆ ಆನ್ ವಿಭಾಗದಲ್ಲಿ ಕೆ ಎಲ್ ರಾಹುಲ್ ಇರ್ತಾರೆ ಅದ್ಭುತ ಆಟಗಾರ ಅದ್ಭುತ ಫೀಲ್ಡರ್ ಜೊತೆಗೆ ಹೂಡಾ ಇರ್ತಾರೆ ನಿಜವಾಗೂ ಕೂಡ ಅತ್ಯದ್ಭುತ ಫೀಲ್ಡರ್ಗಳೇ ಕ್ಯಾಚ್ ಅನ್ನ ಕೈ ಚೆಲ್ತಾ ಹೋಗ್ತಾರೆ ಇಲ್ಲಿ ಇದೊಂದು ಎಲ್ಲೋ ಒಂದ್ ಕಡೆಗೆ ಆರ್ ಸಿ ಬಿ ಈ ಮಿಸ್ಟೇಕ್ ಅನ್ನ ಸತತವಾಗಿ ಮಾಡ್ತಾ ಇತ್ತು ವೀಕ್ಷಕರ ಆರ್ ಸಿ ಬಿ ನಿನ್ನೆ ಮಟ್ಟಿಗೆ ಅದ್ಭುತ ಫೀಲ್ಡಿಂಗ್ ಹೊಸರಂಗ ಫ್ರೆಂಟ್ ಪುಟ್ಟಲ್ಲಿ ಅತ್ಯದ್ಭುತ ಫೀಲ್ಡಿಂಗ್ ಮಾಡ್ತಾರೆ ಕೊಹ್ಲಿ ಇರ್ತಾರೆ ಆನ್ ಫೀಲ್ಡ್ ಅಲ್ಲಿ ಆದ್ರೂ ಅಷ್ಟೇ ನಿನ್ನೆ ಕೊಹ್ಲಿ ಅರ್ಭಟ ಜೋರಾಗಿತ್ತು ಹೊಸರಂಗ ಕೂಡ ಅತ್ಯದ್ಭುತವಾಗಿ ಯಾಕೆಂದ್ರೆ ಪವರ್ ಪ್ಲೇಯಲ್ಲಿ ಸರ್ಕಲ್ ಅಲ್ಲಿ ಫೀಲ್ಡಿಂಗ್ ಮಾಡೋದು ಚಾಣಾಕ್ಷ ಆಟಗಾರನಿಗೆ ಸಾಧ್ಯತೆ ಆಗುತ್ತೆ ಯಾಕಂದ್ರೆ ಆಗ ಒಬ್ಬ ವೇಗವನ್ನ ತಡೆಯುವುದು ಅಷ್ಟು ಸುಲಭ ಅಲ್ಲ ಹಾಗಾಗಿ ನಿನ್ನೆ ಹೊಸರಂಗ ಕೂಡ ಅತ್ಯದ್ಭುತ ಫೀಲ್ಡಿಂಗ್ ಅನ್ನು ಈ ಒಂದು ಮಿಸ್ಟೇಕ್ ಆರ್ ಸಿ ಬಿ ಐ ಹಿಂದಿನ ಮಿಸ್ಟೇಕ್ ಅನ್ನು ನಿನ್ನೆ ಲಕ್ನೌ ಮಾಡ್ತು ವೀಕ್ಷಕರೇ ಹಾಗಾಗಿನೇ ನಿನ್ನೆ ಲಕ್ನೌ ಸೋಲು ಅನುಭವಿಸಬೇಕಾಯಿತು ಬಿಕಾಸ್ ಆರಂಭದಲ್ಲೇ ನಾವು ಹೊಟ್ಟೆದಾರ ವಿಕೆಟ್ ಅನ್ನು ತೆಗೆದುಕೊಂಡಿದ್ರೆ ಬಹುಶಃ ನೂರ ಐವತ್ತು ನೂರ ನಲ್ವತ್ತು ಸ್ಕೋರ್ ಕೂಡ ದಾಡ್ತಾ ಇರಲಿಲ್ಲ ಆ ಹಂತಕ್ಕೆ ಆ ರೀತಿಯಾಗಿ ಸ್ಕೋರ್ ಕುಂಟಿತ್ತಾಗಿತ್ತು ಬಿಕಾಸ್ ಅಲ್ಲಿ ಕೊಹ್ಲಿ ಹೋಗಿದ್ರು ನಮಗೆ ಡೂಪ್ಲೇಸಸ್ ಕೂಡ ಡಕ್ ಆಗಿದ್ದರು ಹಾಗಾಗಿ ಬೇಗನೆ ಯಾವ ರೀತಿ ಒಬ್ಬ ಆಟಗಾರರಿಂದ ಜಾಸ್ತಿ ಪರ್ಫಾರ್ಮೆನ್ಸ್ ಕಂಡು ಬಂದಿರಲಿಲ್ಲ ಹಾಗಾಗಿನೇ ಇಲ್ಲಿ ಒಂದು ಕಡೆಗೆ ಲೋ ಸ್ಕೋರ್ ಆಗುವಾಗ ಚೇಂಜ್ ಮಾಡಿದ್ದು ಕೂಡ ಪಠ್ಯಧರ್ ಮತ್ತು ಡಿ ಕೆ ಆದ್ರೆ ಇವರುಗಳ ಕ್ಯಾಚ್ ಬಿಟ್ಟು ಜೀವದಾನ ನೀಡಿದ್ದು ಲಕ್ನೋ ಕ್ಯಾಪ್ಟನ್ ಇರ್ಬೋದು ಹಾಗೇನೇ ಹೂಡಾ ಈ ಎಲ್ಲ ಆಟಗಾರರು ನಿನ್ನೆ ಮಾಡಿದ ಫೀಲ್ಡಿಂಗ್ ಬೃಹತ್ ಮಿಸ್ಟೇಕ್ ನಿನ್ನೆ ಹಾಗಾಗಿನೇ ಲಕ್ನೋ ಸೋಲ್ ಅನುಭವಿಸ್ತು ಯಾಕಂದ್ರೆ ಒಂದು ಆಟ ಅಂತ ಹೇಳಿದ್ರೆ ಕ್ರಿಕೆಟ್ ಅನ್ನುವುದು ಕೇವಲ ಬ್ಯಾಟಿಂಗ್ ಬೌಲಿಂಗ್ ಇಂತ ಗೆಲಿಯಲ್ಲ ಇಲ್ಲಿ ಕ್ರಿಕೆಟ್ ಅಂದರೆ ಸಾಂಘಿಕ ಪ್ರದರ್ಶನ ಇರಬೇಕು ಪ್ರತಿಯೊಬ್ಬ ಫೀಲ್ಡರ್ ಕೂಡ ತನ್ನ ಒಂದು ಚಾಣಾಕ್ಷತೆಯನ್ನು ಮೆರೆದ್ರೆ ಸಾಧ್ಯ ವಿನ್ ಆಗ್ಲಿಕ್ಕೆ ವಿನಾ ಬೇರೆ ಯಾವುದೇ ರೀತಿಯಿಂದ ವಿನ್ ಆಗ್ಲಿಕ್ಕೆ ಆಗಲ್ಲ ಈ ಹಿಂದಿನ ಮಿಸ್ಟೇಕ್ ಆರ್ ಸಿ ಬಿ ಏನು ಫೀಲ್ಡಿಂಗಲ್ಲಿ ಮಾಡ್ತಾ ಇತ್ತು ಅದನ್ನು ನಿನ್ನೆ ಲಕ್ನೋ ಮಾಡಿದ್ದಕ್ಕೆ ಸೋಲ್ಬೋದು ಬೋ ಸೋಲ್ ಅನುಭವಿಸ್ತು ಬಹುಶಃ ಈ ಬಾರಿ ಕಪ್ ಗೆಲ್ಲುವ ಫೇವರೇಟ್ ತಂಡ ಆರ್ ಸಿ ಬಿ ಆರ್ ಸಿ ಬಿ ಅಂತ ನಾವು ಹೇಳ್ತಾ ಇದೀವಿ ವೀಕ್ಷಕರೇ ನೀನೆ ಗ್ಯಾಲರಿಲ್ಲೂ ನೋಡಬೇಕಿತ್ತು ಅಲ್ಲಿ ಆರ್ ಸಿ ಬಿಯ ಯ ಪ್ರತಿಧ್ವನಿಗ್ ಹೋಗ್ತಾ ಇತ್ತು ಯಾಕಂದರೆ ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಅಲ್ಲಿ ಲಕ್ನೋ ಆಟಗಾರರಿಗೆ ಒಂದು ವೇಳೆ ಆಡುವುದೇ ಕಷ್ಟ ಆಗೋಗಿತ್ತು ಆ ಮಟ್ಟಿನ ಆರ್ ಸಿ ಬಿ ಫ್ಯಾನ್ಸ್ ಇದ್ದರು ನಿನ್ನೆ ಒಂದು ವೇಳೆ ಮ್ಯಾಚ್ ಏನಾದರೂ ಕೈ ನಿಜಕ್ಕೂ ನಿರಾಸೆ ಆಗ್ತಾ ಇತ್ತು ಯಾಕಂದರೆ ನಮಗೆ ಅವಕಾಶ ಇರಲಿಲ್ಲ ನಿನ್ನೆ ಗೆಲ್ಲುವ ಮುಖಾಂತರ ಮುಂದಿನ ಹಂತ ನಾವು ಏನು ಕ್ವಾಲಿಫೈರ್ ಟೂ ಆಡಲಿಕ್ಕೆ ಎಲಿಜಿಬಲ್ ಆಗಿ ಬಂದಿದೆ ವೀಕ್ಷಕರೇ ಇನ್ನು ನಮಗೆ ಆ ಒಂದು ಕಪ್ ಗೆಲ್ಲಕ್ಕೆ ಒಂದು ಎರಡು ಮೆಟ್ಲು ಮಾತ್ರ ಬಾಕಿ ಇರೋದು ಈಗಾಗಲೇ ಒಂದು ಮೆಟ್ಲನ್ನು ಹತ್ತಿದ್ದೇವೆ ಇನ್ನೆರಡು ಮೆಟ್ಲನ್ನ ಸಕ್ಸಸ್ಫುಲ್ ಆಗಿ ಏನಾದರೂ ನಾವು ಹತ್ತಿದ್ರೆ ನಿಜಕ್ಕೂ ಕೂಡ ಐ ಪಿ ಎಲ್ ಹದಿನೈದನೇ ಟಾಟಾ ಆವೃತ್ತಿಯ ಈ ಬಾರಿಯ ಏನು ನಾವು ಐ ಪಿ ಎಲ್ ಕಿರೀಟವನ್ನು ಆರ್ ಸಿ ಬಿ ಮುಡಿಗೇರಿಸಿಕೊಳ್ಳುವುದು ಬಹುತೇಕ ಖಚಿತ ಅನ್ನಿಸ್ತಿದೆ ಬಿಕಾಸ್ ಆ ಮಟ್ಟಿಗೆ ಆರ್ ಸಿ ಬಿ ಆಟಗಾರರಲ್ಲಿ ಮೆಚುರಿಟಿ ಬಂದಿದೆ ಜೊತೆಗೆ ಆರ್ ಸಿ ಬಿ ಯಲ್ಲಿ ಪರ್ಫಾರ್ಮೆನ್ಸ್ ಕಾಣ್ತಾ ಇದೆ ಜೊತೆಗೆ ಇಲ್ಲಿ ಸಾಂಘಿಕ ಪ್ರದರ್ಶನ ಅಂತ ನಾವು ಒತ್ತಿ ಒತ್ತಿ ಹೇಳ್ತಾ ಇದೀವಿ ಯಾಕಂದ್ರೆ ಒಬ್ಬ ಆಟಗಾರನ ನೆಚ್ಚಿಕೊಂಡ್ರೆ ಆರ್ ಸಿ ಬಿ ಬಿ ಸೋಲತ್ತೆ ನಿನ್ನೆ ಕೂಡ ಮ್ಯಾಕ್ಸ್ವೆಲ್ ಔಟ್ ಆದ್ರೂ ಡೂಪ್ಲೇಸಿಸ್ ಔಟ್ ಆದರು ಆದ್ರೂ ಕೂಡ ಮ್ಯಾಚ್ ಯಾವುದೇ ರೀತಿಯ ಭಾರ ಆಗಲಿ ಹಿಂದೆ ಹಾಗಾಗ್ತಿರಲಿಲ್ಲ ಒಂದ್ ವೇಳೆ ನಮ್ಗೆ ಎಬಿಡಿ ಔಟ್ ಆದ್ರೆ ಕೊಹ್ಲಿ ಔಟ್ ಆದ್ರೆ ಕಂಟಿನ್ಯೂಸ್ ಎಲ್ಲರೂ ಫ್ಲಾಪ್ ಶೋ ಇತ್ತು ಬಟ್ ನಿನ್ನೆ ದಿಗ್ಗಜರ ವಿಕೆಟ್ಗಳು ಹೋಗ್ತಾ ಇದ್ರು ಕೂಡ ಯಂಗ್ ಪ್ಲೇಯರ್ಗಳು ಅತ್ಯದ್ಭುತವಾಗಿ ಯಾವುದೇ ರೀತಿಯ ಭಯ ಇಲ್ಲದೆ ಆಟ ಆಡ್ತಾ ಇದ್ರು ಇದು ಈ ರೀತಿ ಆಟ ಬೇಕು ಒಂದು ಒಂದು ತಂಡಕ್ಕೆ ಅವಾಗ ಮಾತ್ರ ಸಕ್ಸಸ್ ಕಾಣುತ್ತೆ ಇಲ್ಲಿ ನಮಗೆ ಡಿ ಕೆ ಆಡಬೇಕು ನಮಗೆ ಮ್ಯಾಚ್ ಆಡಬೇಕು ಅನ್ನೋದಾದರೆ ಮತ್ತೆ ಫೇಲ್ಯೂರ್ ಆಗುತ್ತೆ ಇವತ್ತು ಏನು ನಾವು ಡೆವಲಪ್ಮೆಂಟನ್ನು ನಿನ್ನೆ ಮ್ಯಾಚಲ್ಲಿ ಕಂಡಿದ್ದೀವಿ ಇದನ್ನು ಮುಂದುವರ್ಸ್ಕೊಂಡು ಹೋದರೆ ಆರ್ ಸಿ ಬಿ ಇನ್ನೆರಡು ಮೆಟನ್ನು ಮೆಟ್ಲನ್ನು ಲೀಲಾಜಿಲ್ವಾ ಲೀಲಾಜ್ಗೆ ಹತ್ತಿಬಿಟ್ಟು ಆ ಕಪ್ಪನ್ನು ಕಿರೀಟವನ್ನು ಮುಡಿಗೇರಿಸಿಕೊಳ್ಳೋದ್ರಲ್ಲಿ ನೋ ಡೌಟ್ ವೀಕ್ಷಕರೇ ಈ ಬಾರಿ ನಾವು ನಾವ್ ಈ ಮೊದಲೇನೆ ಈ ಸಲ ಕಪ್ ನಮ್ದೆ ಅನ್ನುವ ಆ ಒಂದು ಸ್ಲೋಗನ್ ಗೆ ಆ ಒಂದು ಡುಪ್ಲೆಸಿಸ್ ನಾಯಕನ ಒಳಗ ಏನ್ ಮಾಡುತ್ತೆ ಈ ಬಾರಿ ಈ ತಿಲಾಂಜಲಿಯನ್ನ ಹಾಡತ್ತೆ ಯಾಕಂದ್ರೆ ಈ ಬಾರಿ ನಾವು ಕಪ್ ಎತ್ ಬಿಟ್ಟು ಅದನ್ನ ನಿಲ್ಸ್ಬಿಡ್ತೀವಿ ಈ ಸ್ಲೋಗನ್ ನ ಮುಂದಿನ ಬಾರಿಯಿಂದ ಮತ್ತೊಮ್ಮೆ ಕಪ್ ನಮ್ದೆ ಅನ್ನುವ ಸ್ಲೋಗನ್ ಗೆ ಬರಬಹುದು ಬಹುಶಃ ಈ ಸಾರಿ ಕಪ್ ನಮ್ದೆ ಅನ್ನುವುದಕ್ಕೆ ನಿಜಕ್ಕೂ ಕೂಡ ಗಿಫ್ಟ್ ಕೊಡ್ತಾರೆ ಆರ್ ಸಿ ಬಿ ಅಭಿಮಾನಿಗೆ ಆರ್ ಸಿ ಬಿ ತಂಡ ಅನ್ಸತ್ತೆ ಹಾಗಿದ್ರೆ ವೀಕ್ಷಕರೇ ಈ ರೀತಿಯಾದ ಗೆಲುವನ್ನು ಮುಂದುವರಿಸಬೇಕು ಅಂದ್ರೆ ನಮಗೆ ನೆಕ್ಸ್ಟ್ ಶುಕ್ರವಾರ ನಡೆಯುವುದು ಅಲ್ಲಿ ಅಹಮದಾಬಾದ್ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನಡೆಯುತ್ತೆ ಕ್ವಾಲಿಫೈಯರ್ ಟೂ ವೀಕ್ಷಕರೇ ಇಲ್ಲಿ ಕ್ವಾಲಿಫೈಯರ್ ಒನ್ನಲ್ಲಿ ಸೋತ ರಾಜಸ್ಥಾನ್ ರಾಯಲ್ಸ್ ಯಾಕಂದರೆ ಸೋಲುಂಡ ತಂಡ ಗೆಲುವಿಗಾಗಿ ಹಾತೊರತಾ ಇರುತ್ತೆ ನಾವು ಆರ್ ಸಿ ಬಿಗೆ ಗೆಲುವಿನ ಲಯದಲ್ಲಿದೆ ನಾವು ಗೆಲುವಿನ ಲಯದಲ್ಲಿ ಅನ್ನೋ ಅಹಮನ್ನು ಬಿಟ್ಟು ನಾವು ಅವರನ್ನು ಯಾವ ರೀತಿಯಾಗಿ ಮಣಿಸ್ಬೋದು ಅಂತ ಚಾಣಚೇತನದಿಂದ ಆಡಿದರೆ ಮಾತ್ರ ನೆಕ್ಸ್ಟ್ ಮ್ಯಾಚ್ ಗೆಲ್ಬೋದು ಬಿಕಾಸ್ ಆ ಆರ್ ಆರ್ ಕೂಡ ಅತ್ಯುತ್ತಮವಾದ ಒಂದು ತಂಡ ಹಾಗಿದ್ರೆ ವೀಕ್ಷಕರೇ ಆರ್ ಆರ್ ಬಳಗದಲ್ಲಿ ಯಾರೆಲ್ಲ ಇರ್ತಾರೆ ಆರ್ 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 ಟೀಮ್ ಯಾವ ರೀತಿ ಸ್ಟ್ರೆಂತ್ ಇರುತ್ತೆ ಆರ್ ಆರ್ ಅಲ್ಲಿನ ಒಂದು ಸಾಮರ್ಥ್ಯವನ್ನು ನಾವು ನೋಡ್ತಾ ಹೋಗ್ಬೋದು ವೀಕ್ಷಕರೇ ಆರ್ ಆರ್ ಅಲ್ಲೂ ಕೂಡ ನಮಗೆ ನಾಯಕ ಸಂಧು ಸಂಜು ಸ್ಯಾಮ್ಸನ್ ಸಿಗ್ತಾರೆ ಆ ನಿನ್ನ ಮೊನ್ನೆ ಮ್ಯಾಚ್ ಸೋತರೂ ಸೋತ್ರ ಕೂಡ ಸಂಜು ಪರ್ಫಾಮೆನ್ಸ್ ಅತ್ಯದ್ಭುತವಾಗಿತ್ತು ಈ ಸರಣಿಯಲ್ಲಿ ಹೈಯೆಸ್ಟ್ ರನ್ ರೇಟರ್ ಆಗಿ ಹೊರಹೊಮ್ಮ ಹೊರಹೊಮ್ಮೆ ಆಟಗಾರ ಅಂತ ಹೇಳಿದ್ರೆ ಅದು ಜೋಸ್ ಬಟ್ಲರ್ ಕೂಡ ವೀಕ್ಷಕರೇ ಜೋಸ್ ಬಟ್ಲರ್ ಎಷ್ಟು ಫಾರ್ಮಲ್ಲಿ ಇದ್ರು ಆಸದಲ್ಲಿ ಎಂಬತ್ತೊಂಬತ್ತು ರನ್ ಬಾರಿಸ್ತಾರೆ ಅತ್ಯದ್ಭುತ ಹನ್ನೆರಡು ಬೌಂಡರಿ ಎರಡು ಸಿಕ್ಸರ್ ಆಟಗಾರ ಎಂತ ಕ್ರೂಸಿಯಲ್ ಒಂದು ಬಿಗ್ ಟರ್ನ್ ಅನ್ನು ಕೊಡ್ತಾರೆ ಅವತ್ತು ಕೂಡ ನೂರ ಎಂಬತ್ತೆಂಟು ರನ್ ಟಾರ್ಗೆಟ್ ನೀಡಿದ್ರು ಜೊತೆಗೆ ಇಲ್ಲಿ ಮೆಡ್ಲಾಡ್ ಪಡಿಕಲ್ ಮತ್ತೆ ನಮಗೆ ಸಂಜು ಸ್ಯಾಮ್ಸನ್ ನಾಯಕ ಒಂದು ಸಾಥನ್ನು ನೀಡುವ ಮೂಲಕ ಸ್ಪರ್ಧಾತ್ಮಕ ಮತವನ್ನು ನೀಡಿದ್ರು ಇಲ್ಲಿ ಜೇಷ್ಬಾಲ್ ಮತ್ತು ಬಟ್ಲರ್ ಹಾಗೆಯೇ ಸಂಜು ಪಡಿಕಲ್ ಈ ಮೂರು ಈ ನಾಲ್ಕು ಆಟಗಾರರನ್ನು ಆರ್ ಸಿ ಬಿ ಒಂದು ವೇಳೆ ಬಹು ಬೇಗನೆ ಕಟ್ಟಿ ಹಾಕಿದ್ದಲ್ಲಿ ಕ್ವಾಲಿಫೈಯರ್ ಟೂ ಅಲ್ಲಿ ಈಸಿಯಾಗಿ ಗೆಲ್ಬಹುದು ಬಿಕಾಸ್ ನಾವಿವಾಗ ಟಾಸ್ ಗೆದ್ರೆ ಬ್ಯಾಟಿಂಗ್ಗೆ ತಗೊಳ್ಬೇಕು ಬೌಲಿಂಗ್ಗೆ ತಗೊಬೇಕು ಅನ್ನೋ ನಿರೀಕ್ಷೆ ಬೇಡ ನಾವು ಚೇಜಿಂಗ್ ಆದರೆ ಮಾತ್ರ ಗೆಲ್ತೀವಿ ಅಂತ ಇಷ್ಟು ದಿನ ಹೇಳ್ತಾ ಇದ್ದೀವಿ ಬಿಕಾಸ್ ಬೌಲಿಂಗ್ ಸರಿ ಇಲ್ಲ ಅಂತ ನಿನ್ನೆ ಆ ಕೆಲಸವನ್ನು ಕೂಡ ಜವಾಬ್ದಾರಿಯಿಂದ ಬೌಲರ್ಸ್ ಮೆರೆದಿದ್ದಾರೆ ಹಾಗಾಗಿ ನಮಗೆ ಓಪನಿಂಗ್ ಆದರೂ ಅಷ್ಟೇ ಚೇಜಿಂಗ್ ಆದರೂ ಅಷ್ಟೇ ಅಥವಾ ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿದರೂ ಅಷ್ಟೇನೆ ನಮ್ಮ ಟಾರ್ಗೆಟ್ ಟೂ ಹಂಡ್ರೆಡ್ ಪ್ಲಸ್ನೇ ನಾವು ನೀಡ್ತೇವೆ ಯಾಕಂದ್ರೆ ನಮ್ಮ ಬೌಲರಿಗೆ ಅದು ಹೆಲ್ಪ್ ಆಗುತ್ತೆ ನಿಟ್ಟಿನಲ್ಲಿ ಬ್ಯಾಟ್ ಬೀಸುತ್ತಿದ್ದಾರೆ ಈ ನಿರೀಕ್ಷೆಯಲ್ಲಿ ಟೂ ಹಂಡ್ರೆಡ್ ಪ್ಲಸ್ ಸ್ಕೋರ್ ಅನ್ನು ಕೂಡ ಚೇಂಜ್ ಮಾಡುವ ಕೆಪಾಸಿಟಿ ಇರುವ ಆಟಗಾರರು ಆರ್ ಆರ್ ಅಲ್ಲಿದ್ದಾರೆ ಅದನ್ನ ನಾವು ಜೈಶ್ವಾಲ್ ಜೇಸ್ ಬಟ್ಲರ್ ಹಾಗೇನೇ ಸಂಜು ಸ್ಯಾಮ್ಸನ್ ದೇವ್ ದತ್ ಪಡಿಕಲ್ ಈ ನಾಲ್ಕು ಆಟಗಾರರು ಮೇನ್ ಸ್ಟ್ರೀಮಲ್ಲಿ ಅಂದರೆ ಓಪನಿಂಗ್ ಮತ್ತು ಮಿಡ್ಲ್ ಅಲ್ಲಿ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿದ್ದಾರೆ ಆ ಟೀಮ್ಗೆ ಯಾಕಂದರೆ ಆ ಟೀಮು ಗ ಟೀಮ್ ಟೀಮಲ್ಲಿ ನಾವು ಎಷ್ಟು ಬಲ ಬಲಶಾಲಿ ತಂಡವಾಗಿದೆ ಅಂತ ಹೇಳಿದರೆ ಒಂದು ಮ್ಯಾಚ್ ಸೋತಿರಬಹುದು ನೆಕ್ಸ್ಟ್ ಅವರನ್ನ ಕಾಯ್ತಾ ಇದ್ದಾರೆ ಫೈನಲ್ಗೆ ಹೋಗಲಿಕ್ಕೆ ಆರ್ ಸಿ ಬಿಗೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂದ್ರೆ ಈ ನಾಲ್ಕು ಆಟಗಾರರ ವೀಕ್ನೆಸ್ ಮೇಲೆ ಆರ್ ಸಿ ಬಿ ಆಟ ಆಡಲೇಬೇಕು ಬಿಕಾಸ್ ಈ ನಾಲ್ಕು ಆಟಗಾರರು ವೀಕ್ನೆಸ್ ಮೇಲೆ ಆಡಿದರೆ ಮಾತ್ರ ಜಯ ಗಳಿಸುತ್ತೆ ಯಾಕಂದರೆ ಪಡಿಕಲ್ ಕೂಡ ಆರ್ ಸಿ ಬಿ ಗರ್ಡಿಯಲ್ಲಿ ಪಳಗಿದ ಆಟಗಾರ ಆರ್ ಸಿ ಬಿ ಬೌಲರ್ಗಳ ಸ್ಟ್ರೆಂತ್ ವೀಕ್ನೆಸ್ ಮತ್ತು ಅವರ ಮೇಲೆ ಯಾವ ರೀತಿ ದಾಳಿ ಮಾಡ್ಬೋದು ಅನ್ನೋ ಎಲ್ಲ ಸ್ಟ್ರಾಟಜಿ ಆ ಪಡಿಕಲ್ಗೆ ಚೆನ್ನಾಗೇ ಗೊತ್ತಿರುತ್ತೆ ಹಾಗೆಯೇ ಪಡಿಕಲ್ನ ಔಟ್ ಮಾಡಿರೋದು ಕೂಡ ನಮ್ಮ ಆರ್ ಸಿ ಬಿ ಬಹುಶಃ ಅದು ಕೂಡ ಅವರಿಗೆ ಸೇಡಿನ ಪಂದ್ಯವಾಗಿ ಹೊರ ಹೊಂಬೋದು ಬಿಕಾಸ್ ನಾವು ಈ ಹಿಂದೆ ಯಾಕೆಂದರೆ ಚೆನ್ನೈ ಮೇಲೆ ಅಶ್ವಿನ್ ಕೂಡ ಸಿಡಲಬ್ಬ್ರದ ಬ್ಯಾಟಿಂಗ್ ಮಾಡಿದ್ರು ಅವ್ರೂ ಕೂಡ ಆ ತಂಡ ಕೈಬಿಟ್ಟಿತ್ತು ಆ ನಿಟ್ಟಿನಲ್ಲಿ ಪಡಿಕಲ್ ಕೂಡ ಫಾರ್ಮಲ್ ಬೇರೆ ಇದ್ದಾರೆ ಹಾಗಾಗಿ ಸಿಡಿದೇಳುವ ಸಾಧ್ಯತೆ ತುಂಬ ಇದೆ ವೀಕ್ಷಕರೇ ಇಲ್ಲಿ ನಾವು ಜೊತೆಗೆ ಹೆಟ್ಮೇರ್ ಈ ಆಟಗಾರನು ಕೂಡ ಬಿಗ್ಗಿಟ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದ ಆಟಗಾರ ಹಾಗಾಗಿ ನಾವು ಇಷ್ಟು ಜನ ಬ್ಯಾಟ್ಸ್ಮೆನ್ಗಳ ಕಡೆ ಗಮನಹರಿಸಿದರೆ ಇನ್ನು ಬೌಲರ್ ವಿಭಾಗದಲ್ಲಿ ನಾವು ತುಂಬಾ ಸಕ್ಸಸ್ಫುಲ್ ಬೌಲಿಂಗ್ ಟೀಮ್ ಕೂಡ ಅವರಲ್ಲಿದೆ ಯಾಕಂತ ಹೇಳಿದರೆ ನಾವು ಅಶ್ವಿನ್ ಮತ್ತು ಬೋಲ್ಟು ಜೊತೆಗೆ ಯಜ್ವೇಂದ್ರ ಚಹಾಲ್ ಕೂಡ ಅಲ್ಲೇ ಇದ್ದಾರೆ ಯಜ್ವೇಂದ್ರ ಚಹಲ್ ಕೂಡ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡುವ ಸಾಮರ್ಥ್ಯ ಹೊಂದಿರು ನಾನು ಈಗಾಗಲೇ ಪಡಿಕಲ್ ವಿಷಯ ಹೇಳಿದೆ ಪಡಿಕಲ್ ಅಂತಲೇ ಕಳೆದ ಬಾರಿ ಆರ್ ಸಿ ಬಿ ಯಲ್ಲಿ ಕಳೆದ ಸೀಸನ್ಗಳಲ್ಲಿ ಆರ್ ಸಿ ಬಿ ಆಡಿದ ಆಟಗಾರ ಅಂತ ಹೇಳಿದರೆ ಅದು ಪಡಿಕಲ್ ಹಾಗಾಗಿ ಸಾರಿ ಯಜ್ವೇಂದ್ರ ಚಹಾಲ್ ಯಜ್ವೇಂದ್ರ ಚಹಾಲ್ ಒಂದು ವೇಳೆ ಈ ತಂಡದಲ್ಲಿ ನಿನ್ನೆ ಒಂದು ಮೋಡಿಯನ್ನ ಮಾಡಿದರೆ ಕಳೆದ ಮ್ಯಾಚಲ್ಲಿ ಅವ್ರದ್ದು ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ ಯಾಕಂದ್ರೆ ಈಗ ಇವತ್ತು ಕೂಡ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಅವರು ಕೂಡ ಕಾಂಪಿಟೇಟರ್ ಆಗಿರೋದು ವಿಕೆಟ್ ಟೇಕರ್ ಅಲ್ಲಿ ಕಾಂಪಿಟೇಟರ್ ಇರೋದ್ರಿಂದ ನಾಳೆ ಮ್ಯಾಚಿಗೆ ಅವರ ಪರ್ಫಾರ್ಮೆನ್ಸ್ ಜಸ್ ಬಟ್ಲರ್ ಪರ್ಫಾರ್ಮೆನ್ಸ್ ಜೊತೆಗೆ ಆರ್ ಅಶ್ವಿನ್ ಕೂಡ ಮೊನ್ನೆ ದುಬಾರಿ ಆದರೂ ಅವರು ಕೂಡ ಫಾರ್ಮಿಗೆ ಬರುವ ಸಾಧ್ಯತೆ ಇದೆ ಜೊತೆಗೆ ಟ್ರಂಟ್ ಬೋಲ್ಟ್ ಈ ಆರಂಭಿಕ ವಿಕೆಟ್ ಅನ್ನು ಕದಿಯುವ ಚಾಣಾಕ್ಷ ಬೌಲರ್ ಅಂತ ಹೇಳಿದ್ರೆ ಇದು ಟ್ರಂಟ್ ಬೋಲ್ಟ್ ಇದಾರೆ ಅಲ್ಲಿ ಯಾಕಂದ್ರೆ ಆರ್ ಆರ್ಗೆ ಟ್ರಂಟ್ ಬೋಲ್ಟ್ ವೇಗದ ಸಾರಥ್ಯವನ್ನು ಮುಂದುವರಿಸ್ತಾ ಇರೋದ್ರಿಂದ ಗೆಲುವಿದೆ ಹಾಗಾಗಿ ಈ ನಾಲ್ಕು ಬೌಲರ್ ಅತ್ಯುತ್ತಮವಾಗಿದ್ದಾರೆ ಇನ್ನು ಪ್ರಸಿದ್ಧ ಕೃಷ್ಣ ಕೂಡ ಕರ್ನಾಟಕ ಮೂಲದವರು ಆರ್ ಸಿ ಬಿ ಯರ್ಗಳ ಒಂದು ಸ್ಟ್ರೆಂತ್ ವೀಕ್ನೆಸ್ ಕಂಡು ಹಿಡಿದು ಆಡುವ ಆಟಗಾರ ಜೊತೆಗೆ ನಾವು ಕಳೆದ ಮ್ಯಾಚ್ ಗಳಿಂದ ಮೆಕೆ ಕೂಡ ಅತ್ಯುತ್ತಮ ಬೌಲಿಂಗ್ ಅನ್ನ ಮಾಡ್ತಿದ್ದಾರೆ ಸ್ಲಾಗ್ ಓವರ್ಗಳಲ್ಲಿ ಬ್ಯಾಟ್ಸ್ಮನ್ ಗಳನ್ನ ಕಟ್ಟಿ ಹಾಕುವ ಸಾಮರ್ಥ್ಯ ಇರುವ ಬೌಲರ್ ಅಂತ ಹೇಳಿದ್ರು ಮೆಕೆ ಗೆ ಅದೊಂದು ಕೂಡ ಬಿಗ್ಗೆಸ್ಟ್ ಸ್ಟ್ರೆಂತ್ ಇದೆ ಈ ಇಷ್ಟು ಸ್ಟ್ರೆಂತ್ ಆಟಗಾರರ ಮೇಲೆ ಒಂದು ಸವಾರಿಯನ್ನು ಆರ್ ಸಿ ಬಿ ಏನಾದರೂ ಆರ್ ಸಿ ಬಿ ಏನಾದರೂ ಮಾಡಿದ್ದಲ್ಲಿ ಹಾಗಾಗಿನೇ ಆ ತಂಡವನ್ನು ವಿನ್ಗಳಿಸ್ಬೇಕು ಜಯಗಳಿಸ್ಲಿಕ್ಕೆ ಸಾಧ್ಯ ಇರತ್ತೆ ಹಾಗೆ ಪಿಚ್ ಅಡ್ವಾಂಟೇಜ್ ಕೂಡ ಜಾಸ್ತಿಯೇ ಇದೆ ಇಲ್ಲೂ ಕೂಡ ಆ ಕ್ವಾಲಿಫೈಯರ್ ಮಂದೆ ಇವತ್ತು ನಾವು ಏನು ಗಾರ್ಡನ್ ಗಾರ್ಡನಲ್ಲಿ ನಡೆದಿವಿ ಇವೆರಡು ಕ್ವಾಲಿಫೈಯರ್ ಒನ್ ಮತ್ತೆ ಎಲಿಮಿನೇಟ್ರಿ ಗಾರ್ಡನ್ ಗಾರ್ಡನಲ್ಲಿ ನಡೆದ್ರೆ ನೆಕ್ಸ್ಟ್ ಕ್ವಾಲಿಫೈ ಟು ಮತ್ತು ಫೈನಲ್ ಒಂದು ಸ್ಟೇಡಿಯಂ ನಡೀತಾ ಇದೆ ಅದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂಲ್ಲಿ ನಡೆಯುತ್ತೆ ವೀಕ್ಷಕರೆ ಇದು ಕೂಡ ದೊಡ್ಡ ಸ್ಟೇಡಿಯಂ ಹಾಗೆಯೇ ಇಲ್ಲಿ ಬ್ಯಾಟಿಂಗಲ್ಲಿ ಒಂದು 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 ಸಿಕ್ಸರ್ ಬಾರಿಸ್ಬೇಕಂದ್ರೆ ಬ್ಯಾಟ್ಸ್ಮನ್ಗೆ ಆ ಸ್ಕ್ರೀಚ್ ದೊಡ್ಡದು ಅನ್ನೋದು ಒಂದು ತಲೆಯಲ್ಲಿ ಹಾಗಾಗಿ ಸ್ಪಿನ್ನರ್ಗಳು ಒಂದು ಆ ಪಿಚ್ಚಲ್ಲಿ ಅಡ್ವಾಂಟೇಜನ್ನು ಪಡ್ಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ ಹಾಗಾಗಿನೇ ಸ್ಪಿನ್ನರ್ಗೆ ಒಂದು ಹೆಲ್ಪ್ಫುಲ್ ಆಗುತ್ತೆ ಸ್ಪಿನ್ನರ್ ಒಂದು ವೇಳೆ ಮಿಂಚಿದ್ರೆ ಒಂದು ಕಡೆಗೆ ಹೊಸ ಕಾಂಪಿಟೇಟರ್ ಆಗಿರುವುದು ಯಜವೇಂದರ್ ಚಹಲ್ ಯಜೇಂದರ್ ಚಹಾಲ್ ಕೂಡ ವೀಕ್ಷಕರೇ ನಾಳೆ ಮಿಂಚರಿಸುವ ಸಾಧ್ಯತೆ ಇದೆ ಹಾಗಾಗಿನೇ ಯಜವೇಂದರ್ ಚಹಲ್ನ ನಾವು ಕಡೆಗಣಿಸ್ಲಿಕ್ಕೆ ಆಗುದಿಲ್ಲ ಕೆ ಯಜೇಂದ್ರ ಚಹಾಲ್ ಕೂಡ ಆರ್ ಸಿ ಬಿ ಇದ್ದವರು ಆರ್ ಸಿ ಬಿ ಬ್ಯಾಟ್ಸ್ಮ್ಯಾನ್ಗಳ ವೀಕ್ನೆಸ್ ಮೇಲೆ ಬೌಲಿಂಗ್ ಅನ್ನು ಮಾಡುವ ಅದ್ಭುತ ಆಟಗಾರ ಇಲ್ಲಿ ನಾವು ಆರ್ ಸಿ ಬಿ ಗೆಲ್ಲಲೇಬೇಕು ಅಂತ ಹೇಳಿದ್ರೆ ಯಜ್ವೇಂದ್ರ ಚಹಾಲ್ ಮೇಲೆ ಸವಾರಿ ಮಾಡಬೇಕು ಆರ್ ಸಿ ಬಿ ಬ್ಯಾಟ್ಸ್ಮ್ಯಾನ್ಗಳು ಜೊತೆಗೆ ನಾವು ಪಡಿಕಲ್ ಅನ್ನ ಕಟ್ಟಾಕಬೇಕು ಇನ್ಫಾರ್ಮ್ ಬ್ಯಾಟ್ಸ್ಮ್ಯಾನ್ ಹಾಗೇನೆ ಜೇಸ್ ಬಟ್ಲರ್ ಇದ್ದಾರೆ ಇವರುಗಳಿಗೆ ನಾವು ಸಾಮ್ಯತೆಯನ್ನು ನೋಡ್ತಾ ಹೋಗ್ಬೋದು ಹಾಗಾದ್ರೆ ಇವರಿಗೆ ಸಾಮ್ಯತೆಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಆರ್ ಸಿ ಬಿ ಅಲ್ಲೂ ಕೂಡ ಟ್ರಂಪ್ ಕಾರ್ಡ್ ಪ್ಲೇಯರ್ಸ್ ಇದ್ದಾರೆ ನಮ್ಗೆ ಯಾಕಂದರೆ ಡುಪ್ಲೆಸಿಸ್ ನಿನ್ನೆ ಫೇಲ್ಯೂರ್ ಆಗಿರ್ಬೋದ್ರು ಕೂಡ ಈ ಹಿಂದಿನ ನಾವು ಸರಾಸರಿಯನ್ನು ನೋಡ್ತಾ ಹೋದಾಗ ಈ ಹದಿನೈದರ ಆವೃತ್ತಿಯಲ್ಲಿ ನಾಯಕನ ಜವಾಬ್ದಾರಿ ಜೊತೆಗೆ ಬ್ಯಾಟಿಂಗನ್ನು ಕೂಡ ನಿಭಾಯಿಸಿದ ಆಟಗಾರ ಹಾಗಾಗಿ ಒಂದು ಅತ್ಯದ್ಭುತ ಬ್ಯಾಟಿಂಗ್ ಅನ್ನು ಮಾಡುವಲ್ಲಿ ಆರ್ ಸಿ ಬಿ ಬಳಗದಲ್ಲೂ ಕೂಡ ನಾವು ನಾಯಕ ಡೂಪ್ಲೇಸಿಸ್ ಜೊತೆಗೆ ಮಾಜಿ ನಾಯಕ ಕೊಹ್ಲಿ ಇವರಿಬ್ಬರು ಓಪನಿಂಗ್ ಪ್ಲೇರ್ ಆಗಿ ಬಂದರೆ ಖಂಡಿತ ಉತ್ತಮವಾದ ಜೋಡಿ ಇವರು ಟಾಪ್ ಟೂ ಅಲ್ಲಿ ಸಿಗ್ತಾರೆ ಹಾಗೆಯೇ ಮಧ್ಯಮ ಕ್ರಮಾಂಕದಲ್ಲಿ ನಮಗೆ ಡಿ ಕೆ ಮ್ಯಾಕ್ಸ್ವೆಲ್ ನಿನ್ನೆಯ ಇನ್ಫಾರ್ಮ್ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿ ಶತಕ ಸಿಡಿಸಿದ ಪಟ್ಟೆದಾರ್ ಕೂಡ ಟಾಪ್ ಫೈವ್ ಅಲ್ಲಿ ಸೇರ್ಕೊಂತಾರೆ ಇದ್ರ ಜೊತೆಗೆ ನಮಗೆ ಶ್ರೀಲಂಕಾ ಮೂಲದ ಹೊಸರಂಗ ಕೂಡ ಅತ್ಯದ್ಭುತ ಫಾರ್ಮ್ ಅಲ್ಲಿರುವ ಬೌಲರ್ ಈ ಟಾಪ್ ಕೀ ಪ್ಲೇಯರ್ಸ್ ಅಂತ ನಾವು ಆರ್ ಆರ್ ಸಿ ಬಿ ಅಲ್ಲಿ ಹುಡುಕುದಾದ್ರೆ ಇಷ್ಟು ಆಟಗಾರರನ್ನು ನಾವು ಮನಗಾಣಬೇಕಾಗತ್ತೆ ಆ ಜೊತೆಗೆ ನಮಗೆ ಆರ್ ಸಿ ಬಿಗೆ ಗೆ ಒಂದು ಫಿಯರ್ ಅನ್ನೋದಿದೆ ನಮಗೆ ಸೆಮಿಫೈನಲ್ ಮತ್ತೆ ಫೈನಲ್ ನಲ್ಲಿ ಭಯ ಈ ತಂಡಕ್ಕೆ ಅವಶ್ಯಕತೆನೇ ಇಲ್ಲದ ಟೀಮ್ ಇರುತ್ತೆ ಆದ್ರೆ ಸಾಟಿಯನ್ನ ಎದುರಾಳಿ ತಂಡ ನಮಗೆ ಸಾಟಿ ಅಲ್ಲಾನೆ ಅನ್ನುವ ಟೀಮ್ ಗಳು ಇದ್ದಾಗೂ ಕೂಡ ಆರ್ ಸಿ ಬಿ ಭಯದಿಂದ ಸೋತಿರುವುದು ಇದೆ ಯಾಕಂದ್ರೆ ನಮಗೆ ನರ್ವರ್ಸ್ ನೈಂಟಿ ತರ ನಮಗೆ ನರ್ವರ್ಸ್ ಸೆಮಿಫೈನಲ್ ಫೈನಲ್ ಅನ್ನುವುದು ಕೂಡ ಆರ್ ಸಿ ಬಿಗೆ ಗೆ ಒಂದು ಭಯದ ವಾತಾವರಣ ಇದೆ ಇದನ್ನು ಕೂಡ ಈ ಬಾರಿ ಆರ್ ಸಿ ಬಿ ಹಿಮ್ಮೆಟ್ಟಬೇಕಾಗತ್ತೆ ಆ ನಿಟ್ಟಿನಲ್ಲಿ ಸಂಜಯ್ ಬಂಗಾರ್ ತಮ್ಮ ಬಳಗದ ಆಟಗಾರರಿಗೆ ಆ ಒಂದು ಹೆಡ್ ಕೋಚ್ ಆಗಿ ಅವರು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರ ಬಿಕಾಸ್ ಒಂದು ಆಟಗಾರ ಆ ಒಂದು ಹಂತಕ್ಕೆ ಬಂದಾಗಿರುವ ಭಯವನ್ನ ಹಿಮ್ಮೆಟ್ಟಿಸ್ಬೇಕಂದ್ರೆ ಅದು ಕ್ಯಾಪ್ಟನ್ ಮತ್ತೆ ಕೋಚಿನಿಂದ ಆಗಿತ್ತು ಯಾಕಂದ್ರೆ ನಿನ್ನಲ್ಲಿ ಈ ರೀತಿಯ ಸ್ಟ್ರೆಂತ್ ಇದೆ ನೀನು ಈ ಅಂತ ಶಾರ್ಟ್ ಪಿಚ್ ಬಾಲ್ಗಳಿಗೆ ಆಡುವ ಸಾಮರ್ಥ್ಯ ನಿನಗಿದೆ ನೀನು ಅದ್ರ ಮೇಲೆ ಕಾನ್ಸನ್ಟ್ರೇಟ್ ಮಾಡು ಬೌಲರ್ ಯಾವ ವೀಕ್ ಲೆಗ್ ಸ್ಪಿನ್ನರ್ ಆದ್ರೆ ಅದ್ರ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಯಾವ ಬ್ಯಾಟ್ಸ್ಮನ್ ಲೆಗ್ ಸ್ಪಿನ್ನಲ್ ವೀಕ್ ಇದ್ದಾರೆ ಅವರ ಮೇಲೆ ನೀವು ಸವಾರಿ ಮಾಡಿ ಈ ರೀತಿಯ ಒಂದು ಟಿಪ್ಸ್ಗಳನ್ನ ಕೊಡಬೇಕು ಯಾಕಂದ್ರೆ ಬಟ್ಲರ್ ಫಾರ್ಮಲ್ ಇದ್ದಾರೆ ಅಂತ ನಾವು ಅಂದಾಗ ಬಟ್ಲರ್ ಕೂಡ ಅತ್ಯದ್ಭುತ ಫಾರ್ಮಲ್ಲಿ ಇದ್ರೂ ಕೂಡ ಯಾವುದೋ ಒಂದು ವೀಕ್ನೆಸ್ ಬಟ್ಲರ್ಗೂ ಇರುತ್ತೆ ನಾವು ಇನ್ಫಿನ್ ನೋ ಅಥವಾ ಔಟ್ ಸ್ವಿಂಗ್ನೋ ಅಥವಾ ಲಗ್ ಸ್ಪಿನ್ನರ್ ಗಳಿಗೆ ಪರದಾಡುವ ಒಂದು ಪರಿಸ್ಥಿತಿನೋ ಇದ್ಯಾವುದನ್ನು ನೋಡಿರ್ತೇವೆ ಇದ್ರ ಮೇಲೆ ಪ್ರಯೋಗವನ್ನ ಮಾಡಬೇಕು ಹಾಗೆಯೇ ಸಂಜು ಕೂಡ ಮೊದಲಿಂದನು ಬಿಗ್ ಹಿಟ್ ಮಾಡ್ತಾರೆ ಇವರಿಗೆ ನಾವು ಆ ಸ್ಪಿನ್ನರ್ ಮೂಲಕ ಅಟ್ಯಾಕಿಂಗ್ ಇಳಿಸಬೇಕು ಒಂದೆರಡು ಸಿಕ್ಸ್ ಹೋದರೂ ಪರವಾಗಿಲ್ಲ ಯಾಕಂದ್ರೆ ನಾವು ಸ್ಪಿನ್ನರ್ಗೆ ಹೊಸರಂಗ ಅದ್ಭುತ ಫಾರ್ಮಲ್ಲಿ ಇದ್ದಾರೆ ಹೊಸರಂಗ ಅವರನ್ನು ನಾವು ಟಾರ್ಗೆಟ್ ಮಾಡಿಸಿದಾಗ ನಿಜಕ್ಕೂ ಕೂಡ ಸಂಜು ವಿಕೆಟ್ ಅನ್ನು ಟೇಕ್ ಮಾಡ್ಬೋದು ಬಿಕಾಸ್ ಸಂಜು ಬಿಗ್ ಹಿಟ್ ಮಾಡುವ ನಿರೀಕ್ಷೆಯಲ್ಲಿ ಇರೋದ್ರಿಂದ ಅವರಿಗೆ ಈಜಿಯಾಗಿ ನಾವು ಸ್ಪಿನ್ನರ್ ಮುಖಾಂತರನೇ ಅವ್ರನ್ನ ಕೆಟ್ಟಾಗಿ ಕೆಡಗ್ಬೋದು ಇನ್ನು ಪಡಿಕಲ್ ಪಡಿಕಲ್ ಒಬ್ಬ ಕ್ಲಾಸ್ ಆಟಗಾರ ಪಡಿಕಲ್ ಅವರನ್ನು ಅಷ್ಟು ಸುಲಭಕ್ಕೆ ವಿಕೆಟ್ ಎತ್ಕೊಳ್ಳೋದು ಕಷ್ಟ ಆಗುತ್ತೆ ಪಡಿಕಲ್ ಯಾಕೆಂದರೆ ಎಲ್ಲ ಶಾಟ್ಗಳನ್ನು ಕೂಡ ಬ್ಯಾಟಲ್ಲಿ ಬೀಸುವುದಿಲ್ಲ ಅವ್ನು ಬಿಗ್ ಹಿಟ್ ಮಾಡಲಿಕ್ಕೆ ಹೋಗುವುದಿಲ್ಲ ಬಿಕಾಸ್ ಮೆಚುರಿಟಿ ಆಟಗಾರ ಯಂಗ್ ಪ್ಲೇಯರ್ ಆಗಿದ್ದರೂ ಕೂಡ ಹಾಗಾಗಿನೇ ಆಟಗಾರರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಜೊತೆಗೆ ಸ್ಲಾಗ್ ಓವರಲ್ಲಿ ಹೆಟ್ಮೇರ್ ಸಿಮ್ರನ್ ಹೆಟ್ಮೇರ್ ಕೂಡ ಅತ್ಯದ್ಭುತ ಬಿಗ್ ಹಿಟ್ಟರ್ ವೆಸ್ಟ್ ಇಂಡೀಸ್ ಮೂಲದ ಹೆಟ್ಮೇರ್ ಹೆಟ್ಮೇರ್ ಮೇಲೆ ನಾವು ಒಂದು ಪ್ರಯೋಗವನ್ನು ಮಾಡಬೇಕಂತ ಹೇಳಿದ್ರೆ ಹೆಟ್ಮೇರ್ ಒಂದು ವೇಳೆ ಸ್ಲಾಗ್ ಓವರಲ್ಲಿ ಪ್ರಥಮ ಬ್ಯಾಟಿಂಗ್ ಆಗಿ ಬಂದರೆ ಅವರನ್ನು ಕಟ್ಟಿ ಹಾಕಬೇಕು ಚೇಜಿಂಗಾದರೂ ಕೂಡ ಕಟ್ಟಿ ಹಾಕಬೇಕು ಬಿಕಾಸ್ ತಂಡದ ಗತಿಯನ್ನೇ ಕೇವಲ ಒಂದು ಅಥವಾ ಎರಡು ಓವರ್ಗಳಲ್ಲಿ ಬದಲ ಬದಲಾವಣೆಯನ್ನು ಮಾಡುವ ಸಾಧ್ಯತೆ ಇರುತ್ತೆ ಹಾಗಿದ್ರೆ ಇಲ್ಲಿ ಇವರಿಬ್ಬರ ಒಂದು ಸಾಮರ್ಥ್ಯಗಳನ್ನು ನಾವು ನೋಡ್ತಾ ಹೋದಾಗ ವೀಕ್ಷಕರೇ ಒಂದು ಕಡೆಗೆ ನಮಗೆ ಆರ್ ಸಿ ಬಿ ಸ್ಟ್ರೆಂತ್ ಸ್ವಲ್ಪ ಜಾಸ್ತಿನೇ ಕಾಣುತ್ತೆ ಜೊತೆಗೆ ಗೆಲುವಿನೊಂದಿಗೆ ಒಂದು ಲಯವನ್ನು ಮುಂದುವರ್ಸ್ತಾರೆ ಆರ್ ಸಿ ಬಿ ಯಾಕೆಂದರೆ ನಾವು ಸೊ ಏನು ನಮ್ಮ ಒಂದು ಹಂತ ಸೊ ಈ ಒಂದು ಸೆಮಿ ಹಂತಗಳಿಗೆ ಬರೋದೇ ಇಲ್ಲ ನಮ್ಮ ಆರ್ ಸಿ ಬಿ ಅನ್ನುವ ಮಟ್ಟಕ್ಕಿತ್ತು ಕ್ವಾಲಿಫೈಯರ್ ಪ್ರವೇಶವನ್ನೇ ಮಾಡಲ್ಲ ನಮ್ಮ ಆರ್ ಸಿ ಬಿ ಅನ್ನುವ ಹಂತಕ್ಕಿದ್ದಾಗ ನಮಗೆ ಮುಂಬೈ ಕಡೆಯಿಂದ ಮುಂಬೈ ಗೆಲುವಿನಿಂದಾಗಿ ಒಂದು ಲಕ್ ಫ್ಯಾಕ್ಟರ್ ಆಗಿ ನಾವು ಸಹ ಒಂದು ಕ್ವಾಲಿಫೈಯರ್ಗೆ ಬಂದಿದ್ದೇವೆ ಎಲಿಮಿನೇಟ್ರಲ್ಲಿ ಅದೇ ರೀತಿಯಾಗಿ ಅತ್ಯದ್ಭುತ ನಿನ್ನೆ ಪ್ರದರ್ಶನ ನಿಜಕ್ಕೂ ಕೂಡ ಯಾವುದೇ ಲಕ್ಕಲ್ಲ ಆರ್ ಸಿ ಬಿಗೆ ಆರ್ ಸಿ ಬಿ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಫೀಲ್ಡಿಂಗ್ ನಿಜಕ್ಕೂ ಕೂಡ ನಿನ್ನೆ ಆರ್ ಸಿ ಬಿ ಫೀಲ್ಡಿಂಗಲ್ಲಿ ಮೈನಸ್ ಇತ್ತು ವೀಕ್ಷಕರೇ ತುಂಬ ಕ್ಯಾಚನ್ನು ಕೈ ಚೆಲ್ತಾಯಿದ್ರು ಆ ಕೆಲಸವನ್ನು ನಿನ್ನೆ ಲಕ್ನೋ ಮಾಡ್ತು ಹಾಗಾಗಿನೇ ಲಕ್ನೋ ಸೋಲ್ತು ಬಟ್ ನಿನ್ನೆ ಪಾಯಿಂಟಲ್ಲಿದ್ದ ಫೀಲ್ಡರ್ಸ್ಗಳು ಕೊಹ್ಲಿ ಇರ್ಬೋದು ಆಮೇಲೆ ನಮಗೆ ಹೊಸರಂಗ ಅತ್ಯದ್ಭುತ ಫೀಲ್ಡಿಂಗನ್ನು ಮಾಡ್ತಾ ಇದ್ರು ವೀಕ್ಷಕರೇ ಪಾಯಿಂಟಲ್ಲಿ ಯಾವುದೇ ರೀತಿಯ ನಾವು ಪವರ್ ಪ್ಲೇಯಲ್ಲಿ ಸ್ಕೋರ್ನ ಕಡಿಮೆ ಆಯಿತು ಒಂದು ವೇಳೆ ಅಂತ ಹೇಳಿದರೆ ಅದಕ್ಕೆ ಈ ಆಟಗಾರರ ಕೊಡುಗೆ ಜಾಸ್ತಿ ಇದೆ ಹಾಗಾಗಿ ನಿನ್ನೆ ಮಾಡಿದ ಇಂಪ್ರೂವೈಸೇಷನ್ನ ಮಾಡಲೇಬೇಕಾಗತ್ತೆ ಆರ್ ಆರ್ ಮೇಲೆ ಆರ್ ಆರ್ ಮೇಲೆ ದಾಳಿ ನಡೆಸಲೇಬೇಕು ಬಿಕಾಸ್ ನಮಗೆ ದಾರಿ ಇನ್ನೆರಡೇ ಸ್ಟೆಪ್ ಇರುವುದು ಯಾಕಂದರೆ ಯಾವ ಮ್ಯಾಚನ್ನು ಕೂಡ ಕೈ ಚೆಲ್ಲಿದ್ರೆ ಆಪ್ಷನ್ ಇದೆ ಲಕ್ ಇದೆ ಅನ್ನುವುದನ್ನ ಮರೀಬೇಕಾಗತ್ತೆ ಯಾಕಂದ್ರೆ ನಾವು ಆರ್ ಸಿ ಬಿ ಮ್ಯಾಚ್ ಇರುವುದೇ ಆರ್ ಸಿ ಬಿ ಯ ಕೋಟ್ಯಾಂತರ ಅಭಿಮಾನಿಗಳು ಯಾವುದೇ ವರ್ಡ್ಗೆ ಹೋಗಿ ಆರ್ ಸಿ ಬಿ ಅಭಿಮಾನಿಗಳಿರ್ತಾರೆ ಡೈ ಹಾಟ್ ಪ್ಯಾನ್ಸ್ ಅಂತ ನಾವೇನು ಹೇಳ್ತೀವಿ ಆ ಒಂದು ರೀತಿ ಅಭಿಮಾನಿಗಳಿದ್ದಾರೆ ಈ ಬಾರಿ ಕಪ್ ನಮ್ಮದೇ ಕಪ್ ನಮ್ದೆ ಅನ್ನುವ ಸ್ಲೋಗನ್ಗೆ ಶ್ರೀ ಹಾಡತ್ತೆ ಈ ಬಾರಿಯ ಐ ಪಿ ಎಲ್ ತಂಡದ ನಾಯಕ ಡುಪ್ಲೆಸಿಸ್ ಅನ್ನುವುದು ಎಲ್ರಿಗೂ ಬಲವಾದ ನಂಬಿಕೆ ಇದೆ ನಿನ್ನೆ ಆಟದ ಮೇಲೆ ಹಾಗಾಗಿನೇ ಒಂದು ವೇಳೆ ನಿನ್ನೆ ಮ್ಯಾಚ್ ಥರನೇ ಇನ್ನೂ ಎರಡು ಮ್ಯಾಚ್ಗಳಲ್ಲಿ ಪರ್ಫಾರ್ಮೆನ್ಸ್ ತೋರಿಸಿದ್ದಲ್ಲೇ ಬಿಕಾಸ್ ಆರ್ ಸಿ ಬಿಗೆ ಕಂಪೇರ್ ಮಾಡಿದ್ರೆ ನಾವು ಆರ್ ಆರ್ ಇರ್ಬೋದು ಆ ಗುಜರಾತ್ ಟೈಟನ್ ಇರ್ಬೋದು ವೀಕ್ನೆಸ್ ಟೀಮ್ ಇದ್ದಾವೆ ಅವರು ಪಾಯಿಂಟ್ ಟೇಬಲಲ್ಲಿ ಅಗ್ರಸ್ಥಾನದಲ್ಲಿ ಇರಬಹುದು ಬಹುಶಃ ಆದರೆ ಖಂಡಿತವಾಗಿಯೂ ಆರ್ ಸಿ ಬಿಗೆ ಈ ಎರಡೂ ತಂಡಗಳು ಕೂಡ ಅಷ್ಟೊಂದು ಟಕ್ಕರ್ ಆಗಿ ಫೈಟ್ ನೀಡುವ ತಂಡಗಳಲ್ಲ ಇಲ್ಲಿ ನಮಗೆ ಆರ್ ಸಿ ಬಿಗೆ ಬಿಗ್ ಫೈಟರ್ ಆಗಿರುವುದು ಮುಂಬೈ ಚೆನ್ನೈ ಈ ಥರದ ಬಿಗ್ ತಂಡಗಳು ಆಚೆ ಹೋಗಿರೋದ್ರಿಂದ ಆರ್ ಸಿ ಬಿಗೆ ಈ ಬಾರಿ ಇವ್ಯಾವುದು ಕೂಡ ನಮಗೆ ಏನು ದೊಡ್ಡ ಫೈಟನ್ನು ನೀಡುವ ತಂಡಗಳಲ್ಲ ಹಾಗಾಗಿನೇ ಸವಾರಿ ಮಾಡುವ ತಂಡಗಳೇ ಇರೋದರಿಂದಾಗಿ ಆರ್ ಸಿ ಬಿ ಅಂದ್ರೇ ಒಂದು ನಡುಕ ಹುಟ್ಟಿಸುವ ತಂಡ ನಾವು ಹೇಗೆ ಇಂಟರ್ನ್ಯಾಷನಲ್ ಮ್ಯಾಚಲ್ಲಿ ಮೊದಲ ಒಂದು ರೇಂಜಿಗೆ ಇತ್ತು ಆಸ್ಟ್ರೇಲಿಯಾ ಅಂದರೆ ಭಯ ಹಾಗೆ ಇವತ್ತು ಆರ್ ಸಿ ಬಿ ಅಂದರೂ ಕೂಡ ಭಯಪಡಬೇಕು ಯಾಕಂದರೆ ಗೇಮ್ ಚೇಂಜಿಂಗ್ ಪ್ಲೇಯರ್ಸೇ ಇದರಲ್ಲ ಎಲ್ಲರೂ ಕೂಡ ಕೊಹ್ಲಿ ಒಂದು ವೇಳೆ ಸ್ಕ್ರೀಜ್ಗೆ ಗೆ ಕಚ್ಕೊಂಡ್ರೆ ಯಾವ ಒಬ್ಬ ಬೌಲರ್ ಆದ್ರೂ ಕೂಡ ವಿರಾಟ್ ರೂಪವನ್ನ ನೋಡಲೇಬೇಕಾಗುತ್ತೆ ನಾವು ಇದನ್ನ ಈಗಾಗ್ಲೇ ನೋಡಿದ್ದೀವಿ ಜೊತೆಗೆ ಈಗಾಗ್ಲೇನೆ ಮ್ಯಾಕ್ಸ್ವೆಲ್ ಮತ್ತೆ ಡಿ ಕೆ ಬಿಗ್ ಹಿಟ್ಟನ್ನು ಅನ್ನು ಇದ್ದಾರೆ ಇವ್ರ ಆಟ ಹೀಗೆ ಮುಂದುವರೆದ್ರೆ ನಿಜಕ್ಕೂ ಕೂಡ ಆರ್ ಸಿ ಬಿಗೆ ಮುಂದಿನ ಪಂದ್ಯ ಗೆಲ್ಲದಾಗುತ್ತೆ ಹಾಗಾದ್ರೆ ನಮಗೆ ಕಪ್ ಈ ಬಾರಿ ಗೆಲ್ತೀವ ಅನ್ನೋದನ್ನು ಬಿಟ್ಟು ಈ ಬಾರಿ ಕಪ್ ನಮ್ದೆ ಅನ್ನುವ ಸ್ಲೋಗನ್ ಆರ್ ಸಿ ಬಿಗನಿಗಳು ಇನ್ನು ಮುಂದೆ ಚೇಂಜ್ ಮಾಡ್ಕೊಬೇಕಾಗತ್ತೆ ನಿಜಕ್ಕೂ ಕೂಡ ನಮ್ಮ ಆರ್ ಸಿ ಬಿ ಕಪ್ ಕೂಡ ನಮ್ದೇ ಈ ಬಾರಿ ಅಂತ ಹೇಳೋದ್ರಲ್ಲಿ ನೋ ಡೌಟ್ ಬಿಕಾಸ್ ನಾವು ಈ ಬಾರಿ ಹಳೆಯ ಒಂದು ಸ್ಲೋಗನ್ ಗೆ ಹಾಡ್ತಾ ಇದ್ದೇವೆ ಇನ್ನು ಮುಂದೆ ಕಪ್ ನಮ್ಮದೇ ನಮ್ದೇ ಅನ್ನೋಕ್ಕಿಂತ ಈ ಬಾರಿ ಕಪ್ ನಮ್ದೆ ಬಿಕಾಸ್ ಯಾಕೆಂದ್ರೆ ಇನ್ನು ಒಂದು ಎರಡೇ ಸ್ಟೆಪ್ ಇರೋದು ಆರ್ ಸಿ ಬಿ ಅದನ್ನ ಸಕ್ಸಸ್ಫುಲ್ ಆಗಿ ಏರುತ್ತೆ ಅನ್ನೋದು ನಿನ್ನೆ ಪರ್ಫಾರ್ಮೆನ್ಸ್ ಮೇಲೆ ನಮಗೆ ಮನದಟ್ಟಾಗಿದೆ ಬಿಕಾಸ್ ನಿನ್ನೆ ಬಂದಿರುವುದು ಸಾಂಘಿಕ ಪ್ರದರ್ಶನ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಮಾಡ್ತಾ ಇದ್ದೀವಿ ಫೀಲ್ಡಿಂಗ್ ಬ್ಯಾಟಿಂಗ್ ಯಾವ ಒಬ್ಬ ಆಟಗಾರನ ನೆಚ್ಕೊಂಡಿರಲಿಲ್ಲ ನಿನ್ನೆ ಎಲ್ಲ ಆಟಗಾರರು ಕೂಡ ಅಂದ್ರೆ ಓಪನಿಂಗ್ ಫ್ಲಾಪ್ ಆದರೆ ಮಿಡ್ಲ್ ಆರ್ಡರ್ ಮಿಡ್ಲ್ ಆರ್ಡರ್ ಫ್ಲಾಪ್ ಆದರೆ ಸ್ಲಾಗಲ್ಲಿ ಬರುವ ಬಿಗ್ ಹಿಟ್ಟರ್ ಈ ರೀತಿಯಾಗಿ ನಿನ್ನೆ ಸ್ಟೆಪ್ ಬೈ ಸ್ಟೆಪ್ ತಂಡಕ್ಕೆ ಕಾಣಿಕೆ ಕೊಟ್ಟರು ಪ್ಲಸ್ ಬೌಲರ್ ಹಾಗಾಗಿ ನಿನ್ನೆ ಮ್ಯಾಚನ್ನು ಅತ್ಯದ್ಭುತವಾಗಿ ವಿನ್ ಆದರು ಹಾಗೇನೇ ನಾವು ನೆಕ್ಸ್ಟ್ ಅಹಮದಾಬಾದಲ್ಲಿ ಅಲ್ಲಿ ಕ್ವಾಲಿಫೈ ಟು ಮ್ಯಾಚ್ ನಡೆಯುತ್ತೆ ಇಲ್ಲಿ ಈ ಮ್ಯಾಚನ್ನು ಕೂಡ ಸಕ್ಸಸ್ಫುಲ್ ಆಗಿ ಆರ್ ಸಿ ಬಿ ಆರ್ ಆರ್ ಮೇಲೆ ಬೃಹತ್ ಮತದಿಂದ ಗೆದ್ದು ಭಾನುವಾರ ನಡೆಯುವ ಫೈನಲ್ ಮ್ಯಾಚ್ ಗೆ ಲಗ್ಗೆ ನಿಡ್ಲಿ ಅಂತ ನಾವು ಕೂಡ ಆಶಿಸ್ತಾ ನಾಳೆಯ ಮ್ಯಾಚ್ ಬಗ್ಗೆ ಇನ್ನಷ್ಟು ನಾಳೆ ಯಾವೆಲ್ಲ ಬದಲಾವಣೆಗಳನ್ನು ಮಾಡುತ್ತೆ ಆರ್ ಸಿ ಬಿ ತಂಡ ಮತ್ತೆ ಆರ್ ಆರ್ ತಂಡದ ನಾಳಿನ ಸ್ಟ್ರಾಟಜಿಗಳು ಏನೆಲ್ಲ ಇರ್ಬೋದು ಯಾವಾಗಲೂ ಬದಲಾವಣೆಗಳಾಗತ್ತೆ ಹಾಗಾದ್ರೆ ನಾಳೆ ಅಲ್ಲಿಯ ಅಹಮದಾಬಾದ್ನ ಪಿಚ್ ಕಂಡೀಷನ್ ಯಾವ ರೀತಿ ಇದೆ ಅಹಮದಾಬಾದ್ ವಾತಾವರಣ ಯಾವ ರೀತಿ ಆಗಿದೆ ಅಲ್ಲಿಯ ಟ್ರ್ಯಾಕ್ಗಳ ಮಾಹಿತಿ ಹೇಗಿರುತ್ತೆ ಎಲ್ಲ ಮಾಹಿತಿಗಳನ್ನ ನಾಳೆ ಇನ್ನೊಂಬಾ ಗೆಸ್ಟ್ ಜೊತೆ ನಾವು ನಿಮ್ಮ ಮುಂದೆ ಬಂದು ವಿಶ್ಲೇಷಣೆಯನ್ನು ಮಾಡ್ತೇವೆ ವೀಕ್ಷಕರೇ ಅಲ್ಲಿವರೆಗೂ ಇನ್ನಷ್ಟು ಇದೇ ರೀತಿಯ ಕ್ರಿಕೆಟ್ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಹಾಗಿದ್ರೆ ಅಲ್ಲಿವರೆಗೂ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ತಿವೆ ಸುದ್ದಿಯ ಜೀವಾಳ